ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರರೇ ನಿಮ್ಮೆಲ್ಲರಿಗೂ ಈ ಒಂದು ಸಂಜೆ ವೇಳೆಯಲ್ಲಿ ಧನ್ಯವಾದನ ಅರ್ಪಿಸುತ್ತಾ ತಂದೆ ದೇವರ ಒಂದು ನಾಮ ಮತ್ತೆ ಯೇಸು ಕೆಲಸರ ಒಂದು ನಾಮ ಘನ ಉಂಟಾಗಲಿ ಅಂತ ಕೇಳ್ಕೊಳಂತಾಗಿದ್ದೇನೆ ಆತ್ಮೀಯ ಸಹೋದರ ಸಹೋದರ ದೇವರ ಒಂದು ಮಹಾಕೃಪೆ ಕರುಣೆಯಿಂದ ನಾನೆಲ್ಲರೂ ಕೂಡ ಈ ಒಂದು ದಿನವೂ ಕೂಡ ಜೀವಿತರ ಸಂಖ್ಯೆ ಎಣಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಜೆ ಕಾಲದಲ್ಲಿ ನಾವು ಕ್ರಿಸ್ತನ ಕುರಿತಾದಂತ ಒಂದು ವಿಚಾರಗಳನ್ನು ಅರ್ಥಪಡಿಸ್ಕೊಳ್ಳುವಂತವ್ರು ಆಗಿರೋಣ ದಯವಿಟ್ಟು ನಿಮ್ಮ ಬಳಿ ಕೊಡಲ್ಪಟ್ಟ ಟೆಕ್ಸ್ಟ್ ಬುಕ್ಕು ನೂರ ಐವತ್ತೈದು ಪೇಜ್ ನಂಬರ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ನೂರ ನಲ್ವತ್ತೈದು ಪ್ರಿಯ ಸಹೋದರ ಮತ್ತು ಸಹೋದರಿಯರ ತೆಗೆ ಬೇಕೇನೆ ಹಾಗೇನೆ ಯಾರ ಹತ್ತಿರ ಅವರು ಹ್ಯಾಂಡ್ಸ್ ನ ರೇಸ್ ಮಾಡ್ತೀರಾ

ಟೆಕ್ಸ್ಟ್ ಯಾರು ಬಳೀನೂ ಇಲ್ವಾ ರಾಧಿಕಾ ಸಿಸ್ಟರ್ ಆ ಕೇಳ್ಕೊಳ್ತೇನೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಮೂರನೇ ಒಂದು ಪ್ಯಾರ ಪಾಪದ ವಿಷಯವನ್ನು ಪಾಪದ ವಿಷಯವನ್ನು ಅಧಿಕವಾಗಿ ದೃಷ್ಟಿಸಿದಷ್ಟು ಮತ್ತು ಕಲುಷಿತಗೊಳಿಸಿರುವ ಅದರ ಸ್ವಭಾವವನ್ನು ಅದರ ವಿನಾಶಕಾರಿ ಪ್ರವೃತ್ತಿಯನ್ನು ಅಧಿಕವಾಗಿ ಅರಿತಷ್ಟು ಮಾನವರಲ್ಲಿರುವ ಪಾಪವನ್ನು ಖಂಡಿಸಿರುವ ದೇವರ ನೀತಿ ನ್ಯಾಯಗಳ ಬಗ್ಗೆ ಅಷ್ಟು ಅಧಿಕವಾಗಿ ಗ್ರಹಿಕೆ ಮಾಡಿಕೊಳ್ಳಬೇಕು ನೀತಿ ಸತ್ಯತೆ ಪರಿಶುದ್ಧತೆ ಪವಿತ್ರತೆಯ ವಿಷಯವಾಗಿ ನಮ್ಮ ಗ್ರಹಿಕೆಯು ಪ್ರಗತಿ ಹೊಂದಿದಷ್ಟು ನಾವು ಪಾಪದ ವಿಷಯವಾಗಿರುವ ದೇವರ ದೃಷ್ಟಿಯ ಬಗ್ಗೆ ಅಧಿಕವಾಗಿ ಗ್ರಹಿಸಲು ಶಕ್ತರಾಗಿ ದೇವರ ವಿಷಯವಾಗಿಯೂ ಮತ್ತು ಪಾಪದ ಮತ್ತು ಪಾಪಿಗಳ ವಿರುದ್ಧವಾಗಿರುವ ಆತನ ತೀರ್ಪಿನ ಬಗ್ಗೆ ಹೀಗೆ ಹೇಳುವವರೆಗೂ ಹೇಳುವವರಾಗ ಆಗುವೆವು ದೇವರಾದ ಕರ್ತನೆ ಸರ್ವಶಕ್ತನೇ ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವೂ ಆಗಿವೆ ಪ್ರಕಟಣೆ ಹದಿನೈದನೇ ಅಧ್ಯಾಯ ಮೂರನೇ ವಚನ ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಕಳೆದ ವಾರನು ಕೂಡ ಈ ಒಂದು ಸಂಗತಿಯನ್ನ ನಾವು ತಿಳ್ಕೊಂಡಿದ್ವಿ ಏನು ಅಂತ ನಾವು ನೋಡ್ಬೇಕಾದ್ರೆ ವಿವೇಕ ಮತ್ತು ಅವಿವೇಕ ತಂಡದಲ್ಲಿರುವಂತಹ ಒಂದು ವ್ಯತ್ಯಾಸ ಒಂದು ವಿಚಾರನ ನಮ್ಗೆ ಒಂದು ಪುಸ್ತಕದಲ್ಲಿ ಪೂಲಂಕುಶವಾಗಿ ನಮ್ಗೆ ಗ್ರಹಿಸ್ತಾ ಇದಾರೆ ಅದರಲ್ಲಿ ನಾವು ವಿವೇಕ ಪೂರ್ವಕವಾಗಿ ಒಂದು ಮಾಡುವಂತ ಒಂದು ಪಾಪಕ್ಕೂ ಮತ್ತು ಅವಿವೇಕವಾಗಿ ಮಾಡುವಂತ ಒಂದು ಪಾಪಕ್ಕೂ ಉದಾಹರಣೆ ಗೊತ್ತಿದ್ದು ಮಾಡುವಂತ ಒಂದು ಪಾಪ ಗೊತ್ತಿಲ್ದೆ ಮಾಡುವಂತ ಒಂದು ಪಾಪಕ್ಕೂ ವ್ಯತ್ಯಾಸಗಳನ್ನ ಇಲ್ಲಿ ನಮ್ಗೆ ಪ್ರಕಟಿಸ್ತಾ ಇದ್ದಾರೆ ಪ್ರಿಯರ ನೋಡಿ ಆ ಒಂದು ವ್ಯಕ್ತಿ ಪಾಪನದ ವಿಚಾರದಲ್ಲಿ ಅವನ ದೃಷ್ಟಿ ಏನಾಗಿರುತ್ತೆ ಅಂತಂದ್ರೆ ಅವಿವೇಕವಾಗಿರುತ್ತಂತೆ ಪ್ರಿಯರ ಅಂದ್ರೆ ಪಾಪನ ಇಷ್ಟಪಟ್ಟು ಮಾಡುವಂತ ವ್ಯಕ್ತಿಯ ಒಂದು ಮನಸ್ಥಿತಿ ಆ ಆತನ ಒಂದು ದುರಾಲೋಚನೆ ಅದು ವಿವೇಕ ಅವನು ಅವನ ಒಂದು ಕಾರ್ಯ ಸಾಧಿಸುವುದಕ್ಕೋಸ್ಕರನೇ ಮಾಡುವಂತ ಒಂದು ಸನ್ನಿವೇಶಕ್ಕೆ ಅವನು ಒಳಗಾಗ್ತಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲೂ ಒಂದ್ ಏನೋ ಉದಾಹರಣೆಯನ್ನು ಕೂಡ ಹೇಳ್ತಾ ಇದ್ದಾರೆ ಈ ಆತನ ಒಂದು ಶುದ್ಧತೆನ ಕಾಪಾಡ್ಕೊಳ್ಳದೆ ಅಶುದ್ಧತೆಯಿಂದ ಅವನಿರೋದ್ರಿಂದ ಅವೊಂದು ಮಾಡೋದಕ್ಕೂ ಕೂಡ ಒಂದು ಅಹ್ ದಾರಿಯಾಗಿ ಏರ್ಪಾಟಾಗುತ್ತೆ ಅನ್ಬಿಟ್ಟು ಕೂಡ ಹೇಳ್ತಾ ಇದಾರೆ ಆದ್ರೆ ಪ್ರಿಯರೇ ನಮ್ಗೆ ಇಲ್ಲೊಂದು ವಿವೇಕ ಪೂರ್ವಕವಾದ ಒಂದು ಒಂದು ಪಾಠನ ಇಲ್ಲಿ ನಮ್ಗೆ ದೇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪಾಪದ ಮತ್ತು ಏನು ಅಂತಂದ್ರೆ ಪಾಪಕ್ಕೂ ಮತ್ತೆ ಪಾಪಿಗಳಿಗೂ ಇರೋಂತ ಒಂದು ವ್ಯತ್ಯಾಸನ ನಾವ್ ಅರ್ತ್ಕೋಬೇಕಂತ ಪ್ರಿಯ ಮತ್ತು ಸೋದರ ಪಾಪ ಅನ್ನೋದು ಅದು ಮಾಡಿದ್ರೆ ಪಾಪ ಪಾಪಿ ಅನ್ನೋದೇನು ಅಂತ ನಾವ್ ನೋಡ್ಬೇಕಾದ್ರೆ ಪಾಪನ ಮಾಡಿರುವಂತ ವ್ಯಕ್ತಿಯೇ ಪಾಪಿ ಆಗಿರ್ತಾನೆ ಆದ್ರಿಂದ ಪಾಪಗಳ ವಿಚಾರಗಳನ್ನ ನಾವ್ ತಿಳ್ಕೋಬೇಕು ಆದ್ರೆ ಪಾಪನ ಮಾಡಕ್ ಹೋಗ್ಬಾರ್ದು ಇದನ್ನ ನಾವ್ ಗಮನಿಸಿ ಪಾಠನ ಕೇಳಿ ಎಲ್ರೂ ನೋಡಿ ಪಾಪದ ಬಗ್ಗೆ ನಮ್ಗೆ ಜ್ಞಾನನೇ ಇರ್ಬೇಕು ಆದ್ರೆ ಪಾಪನ ಮಾಡೋದಕ್ಕೆ ಹೋಗ್ಬಾರ್ದು ಅನ್ಬಿಟ್ಟೆ ಇಲ್ಲಿ ಹೇಳ್ತಾ ಇದ್ರೆ ನೋಡಿ ಒಂದು ಪ್ರಕಟಣೆಯಲ್ಲೂ ಕೂಡ ಒಂದು ವಾಕ್ಯನ ತಿಳಿಸ್ತಾರೆ ಪ್ರಕಟಣೆ ಹದಿನೈದನೇ ಅಧ್ಯಾಯ ಮೂರನೇ ವಚನ ಯಾರಾದ್ರೂ ಬೈಬಲ್ ನ ತೆಗೆದು ದಯವಿಟ್ಟು ಓದ್ಬೇಕಾ ಕೇಳ್ಕೊಳ್ತೇನೆ ಪ್ರಕಟಣೆ ಹದಿನೈದನೇ ಅಧ್ಯಾಯ ಮೂರನೇ ವಚನ ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದತನ ಹಾಡನ್ನು ಹಾಡುತ್ತಾ ದೇವರಾದ ಕರ್ತನೆ ಸರ್ವ ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ ಸರ್ವ ಜನಾಂಗಗಳ ಅರಸನೆ ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವೂ ಆಗಿವೆ ನೋಡಿ ಪ್ರಿಯರೇ ಇಲ್ಲಿ ಒಂದು ಸನ್ನಿವೇಶನ ಇಲ್ಲಿ ನಮ್ಗೆ ಗುರುತಿಸ್ತಾ ಇದಾರೆ ಏನಿದು ಹಾಡನ್ನ ಹಾಡುವಂತದ್ದು ದೇವರ ಒಂದು ಒಂದು ವರ್ಣಿಸುವಂತ ಒಂದು ವೀಣೆಯಲ್ಲಿ ನುಡಿಸೋದು ದೇವರ ಬಗ್ಗೆ ಅದನ್ನ ಹಾಡಿನ ಮುಖಾಂತರ ತಿಳಿಸೋದು ಇಂತ ಒಂದು ಅರ್ಥ ಏನಿದ್ದು ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಸಿಂಪಲ್ ಇದು ಒಂದು ಪ್ರವಾದನೇ ಒಂದು ಪುಸ್ತಕ ಆಗಿರೋದ್ರಿಂದ ಈ ಇದನ್ನ ನಾವು ತುಂಬಾ ಅರ್ಥವಾಗಿ ತುಂಬಾ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು ನೋಡಿ ದೇವ್ರ ಬಳಿ ಇರೋರು ಈ ಒಂದು ಹಾಡ್ನ ಹಾಡೋದಕ್ಕೆ ಸಾಧ್ಯ ಅಂತ ನಾವ್ ನೋಡ್ತಾ ಇದ್ವಿ ಆಗಿರ್ಬೇಕಾದ್ರೆ ದೇವ್ರ ಬಳಿ ಯಾರು ಇರೋಕ್ ಸಾಧ್ಯ ಪ್ರಿಯರೇ ಯೇಸು ಕ್ರಿಸ್ತರು ಮತ್ತೆ ಚಿಕ್ಕ ಹಿಂಡು ಈ ಒಂದು ಚಿಕ್ಕ ಹಿಂಡೆಗೆ ಆ ಒಂದು ಜ್ಞಾನನ ದೇವ್ರ ದೇಪಾಲಿಸಿರ್ತಾರೆ ಆ ಚಿಕ್ಕ ಹಿಂಡಿನ ಸಂಖ್ಯೆನೆ ಲಕ್ಷದ ನಲವತ್ತ ನಾಲ್ಕು ಸಾವಿರ ಮಂದಿ ಪ್ರಿಯರೇ ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇವರು ಏನೋ ಪಾಪ ಬಗ್ಗೆ ಅಂದ್ರೆ ಪಾಪದ ಬಗ್ಗೆ ಗೊತ್ತಿದ್ರು ಕೂಡ ಪಾಪಿ ಆಗದೆ ಆ ಒಂದು ದೇವರ ಒಂದು ಯೋಜನೆಗೆ ಬಂದಂತ ಮಕ್ಕಳೇನೆ ಆ ಒಂದು ವಿಶೇಷವಾದಂತ ಒಂದು ಕರ್ತವ್ಯನ ಮಾಡೋದಿಕ್ಕೆ ಸಾಧ್ಯ ತುಂಬಾ ಸುಲಭವಾಗೇನೆ ನಮ್ಗೆ ತಿಳಿಸ ತಿಳ್ಕೊಳೋ ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರ ಪಾಪದ ಬಗ್ಗೆ ಜ್ಞಾನ ಇರ್ಬೇಕು ಆದ್ರೆ ಪಾಪಿಯಾಗಿರ್ಬಾರ್ದು ಅಂತಾನೆ ಅರ್ಥ ಈ ಒಂದು ಪಾಪದ ಸಂದರ್ಭದಲ್ಲಿ ನಮಗೆ ಏನಾದ್ರೂ ಒಂದು ಬಲಹೀನವಾದವಾದಂತ ಒಂದು ಕರ್ತವ್ಯ ನಮ್ಮ ಬಳಿ ಬಂದದ್ದೇ ಆದ್ರೆ ನಾವು ಆದಷ್ಟು ಬೇಗನೆ ಅದರಿಂದ ಹೊರಬಂದು ದೇವರ ಒಂದು ಸನ್ಮುಖದಲ್ಲಿ ದೇವರ ಒಂದು ಜ್ಞಾನದಲ್ಲಿ ನಾವು ಸೇರಿ ಆತನ ಒಂದು ಪ್ರೀತಿಲಿ ಒಳಪಡೋದು ತುಂಬಾ ಒಳ್ಳೇದು ಅನ್ನೋದನ್ನ ನಮ್ಗೆ ಈ ಒಂದು ಪಾಠದಲ್ಲಿ ನಮ್ಗೆ ತಿಳಿಸ್ತಾ ಇದ್ರ ಆ ನಾವು ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಪಾಡೋ ಹಾಗೆ ನೆಕ್ಸ್ಟ್ ಪಾರ ಯಾರು ಏನ್ ಮಾಡ್ತೀರಾ

ನೆಕ್ಸ್ಟ್ ತರನ ರಾಧಿಕಾ ಸ್ಟ್ ಇನ್ ಮಾಡ್ಬೇಕ ಕೇಳ್ಕೊಂತೇನೆ ದೇವರ ಕನಿಕರದ ಕಾರ್ಯನಿರ್ವಹಣೆ ನಮ್ಮ ಮಾನವ ಕುಲದ ಮೇಲಿರುವ ಮರಣ ದಂಡನೆಯ ಹಿಂದಿರುವ ದೇವರ ನ್ಯಾಯ ನೀತಿಗಳ ಬಗ್ಗೆ ನಾವು ಹೆಚ್ಚು ಮನವರಿಕೆ ಮಾಡಿಕೊಳ್ಳುತ್ತಾ ಬಂದಷ್ಟು ನಮ್ಮ ಕಡೆಗೆ ದೇವರು ತೋರುವ ತೋರಿರುವ ಪ್ರೀತಿ ಕನಿಕರದ ಬಗ್ಗೆಯೂ ಸಹ ಮನವರಿಕೆ ಮಾಡಿಕೊಳ್ಳುತ್ತಾ ಬರುವೆವು ಹಾಗೂ ಒಬ್ಬನಾದರೂ ನಾಶವಾಗುವುದರಲ್ಲಿ ಆತನಿಗೆ ಸಂತೋಷ ಇಲ್ಲವೆಂಬುದನ್ನು ಆದುದರಿಂದ ಇಲ್ಲ ಎಂಬುದನ್ನು ಆದುದರಿಂದ ಆತನು ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಂಡು ನಿತ್ಯ ಜೀವ ಪಡೆದುಕೊಂಡು ಬದುಕಲು ಸಾಧ್ಯವಾಗುವಷ್ಟು ವಿಶಾಲವಾಗಿಯೂ ಉನ್ನತವಾಗಿಯೂ ಆಳವಾಗಿಯೂ ಇರುವ ಏರ್ಪಾಡನ್ನು ಮಾಡಿರುವನು ಎಂಬುದಕ್ಕೆ ಆರ್ಷಿಸುವನು ಆರ್ಷಿಸುವರಾಗುತ್ತೇವೆ ಕನಿಕರದ ಸಂಬಂಧದ ಈ ಏರ್ಪಾಡಿಗೆ ಪಾಪದ ವಿಷಯದ ಬಗ್ಗೆ ಅಲಕ್ಷ್ಯವಾಗಿರಲು ಸಾಧ್ಯವಾಗುವುದು ಅಲ್ಲದೆ ಇದರ ಬಗ್ಗೆ ತೋರಲು ಪಾಪಿಯನ್ನು ಅದು ಬಿಡುವುದಿಲ್ಲ ಪರಿಪೂರ್ಣತೆಯಿಂದ ಬಿದ್ದು ಹೋದ ತಮ್ಮ ಸ್ಥಿತಿಯು ತಮ್ಮ ಮೇಲಿರುವ ಮರಣ ದಂಡನೆಯ ತೀರ್ಪಿನ ನ್ಯಾಯಬದ್ಧತೆಯ ವಿಷಯವಾಗಿಯೂ ಮತ್ತು ಇದರಿಂದ ತಾವು ಮರಳಿ ಹೊರಬರುವಿಕೆಯು ಪರಿಪೂರ್ಣವಾಗಿ ಪೂರ್ಣವಾಗಿ ದೇವರ ಕನಿಕರಕ್ಕೆ ಸಂಬಂಧಿಸಿದ ವಿಷಯ ಎಂಬುದನ್ನು ತಿಳಿದುಕೊಳ್ಳುವುದು ಹಾಗೂ ಇದರ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವುದು ವಿಮೋಚಿಸಲ್ಪಟ್ಟವರಿಗೆ ಅಗತ್ಯ ಅವರು ಈ ಪಾಠವನ್ನು ಕಲಿತುಕೊಳ್ಳ ಕೊಳ್ಳದಿದ್ದರೆ ದೇವರು ಅವರಿಗೆ ನಿತ್ಯ ಜೀವವನ್ನು ಅನುಗ್ರಹಿಸಲು ವಿಧಿ ವಿಧಿರುವ ಆ ಒಂದೇ ಷರತ್ತಿನ ಬಗ್ಗೆ ಅಂದರೆ ದೇವರ ಕೃಪೆಯನ್ನು ಮತ್ತು ಆತನು ನೀಡುವ ಕ್ಷಮಾಪಣೆಯನ್ನು ಅಂಗೀಕರಿಸಿ ಆತನಿಗೂ ಹಾಗೂ ಆತನ ನೀತಿತ್ವ ನೀತಿತ್ವಗಳಿಗೆ ವಿಧಿಯರಾಗುವುದರ ವಿಷಯವಾದ ದೇವರ ಏರ್ಪಾಡಿನ ಬಗ್ಗೆ ಮನವರಿಕೆಯಾಗಲು ಸಾಧ್ಯವಾಗದು ಪ್ರಿಯ ಸಹೋದರ ಮತ್ತು ಸೋದರ ಕನಿಕರವಾದಂತ ಒಂದು ಕಾರ್ಯ ನಿರ್ವಹಣೆ ಅಂತ ನಾವು ನೋಡ್ತಾ ಇದೀವಿ ಏನೇಂದು ದೇವರ ಒಂದು ಕೆಲಸದಲ್ಲಿ ಅವರು ಒಂದು ಕನಿಕರನ ಉಪಯೋಗಿಸಿದಾರಾ ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲು ಉಪಯೋಗಿಸಿದಾರೆ ಪ್ರಿಯ ಸಹೋದರ ಮತ್ತು ಸಹದರರೇ ದೇವರು ಇಡೀ ಲೋಕದಲ್ಲಿ ಇಡೀ ಮಕ್ಕಳಿಗೆ ಅವರು ಮಾಡಲ್ಪಟ್ಟಂತ ಒಂದು ವಿಶೇಷವಾದಂತ ಒಂದು ಯೋಜನೆ ಅವರ ಮೇಲೆ ಇದ್ದಂತ ಒಂದು ಮರಣ ನೀತಿಯಿಂದ ಅದನ್ನ ಬೇರ್ಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಸತ್ಯತೆ ಸತ್ಯ ಮನೋಭಾವ ಜ್ಞಾನ ವಿವೇಕನ ನೇಪಾಲಿಸೋದೇ ದೇವರ ಒಂದು ಸಂಕಲ್ಪ ಆಗಿತ್ತು ಪ್ರಿಯ ಸೋದರ ಮತ್ತು ಸೋದರನ ಇದರಲ್ಲಿ ದೇವರ ಯೋಜನೆನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ದೇವರ ಕನಿಕರನ ಅವರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿ ದೇವರ ಒಂದು ಕನಿಕರದಲ್ಲಿ ತಮ್ಮನ್ನೇ ತಾವು ಎಲ್ಲ ಊರ್ಲಿ ಪಾಪ ಏನೇನ್ ಬೆನಿಫಿಟ್ ಇದೆ ಅಂತ ನಾವು ನೋಡ್ಬೇಕಾದ್ರೆ ಮನುಷ್ಯಗೆ ನಿತ್ಯ ಜೀವ ಅಂದ್ರೆ ಒಂದು ವಿಷಯ ಸಂಪೂರ್ಣವಾದಂತಹ ಒಂದು ಶುಚಿವಾದಂತ ಒಂದು ಹಕ್ಕದಲ್ಲಿ ನಿತ್ಯ ಜೀವನ ಹೊಂದ್ಕೊಂಡು ಆತ ನೃಟ್ಟಿ ಕ್ರೀಡಾ ಒಂದು ಕನಿ ರಕ್ಷಣೆನ ನಾವು ಅಲಕ್ಷ್ಯ ಮಾಡಬಾರದು ಅನ್ನೋದನ್ನು ಕೂಡ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಪರಿಪೂರ್ಣವಾದಂತಹ ಈ ಒಂದು ಅಂತ್ಯಕ್ಕೆ ಬರುವಂತ ಆ ಒಂದು ಸ್ಥಿತಿಗೆ ಬರುವಂತ ಚಿಕ್ಕ ಹೆಣ್ಣು ಮತ್ತೆ ದೇವರ ಮಕ್ಕಳಿಗೆ ಅವರು ಮೇಲೆ ಮರಣ ದಂಡನೆ ಮತ್ತೆ ನ್ಯಾಯ ತೀರ್ಪು ಅನ್ನೋದೇ ಇರೋದಿಲ್ವಂತೆ ಪ್ರಿಯ ಸೋದರ ಮತ್ತು ಸಹೋದರ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ದೇವರ ಕನಿಕರನ ಅವ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನ ಅವರ ಹೃದಯದಲ್ಲಿ ಬೆಲೆ ಹೂರಿಸಕೊಂಡಿದ್ದಾರೆ ಆದ್ರಿಂದ

आस्तमारी सिस्टर ने क्या? अम्म सच्ची से एक्सिट मार बढ़िया हाँ

ಕೇಳಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ಸ್ ಸಿಸ್ಟರ್ಸ್ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಆಫ್ ಮಾಡಿ ರವಿ ಬ್ರದರ್ ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಸೊ ಟೆಕ್ನಿಕಲ್ ಎರರ್ ಇರೋದ್ರಿಂದ ಡಿಸ್ಪ್ಲೇ ಮಾಡೋದಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಅವ್ರು ಮಾತ್ರ ಇವತ್ತು ಓದಿದ್ರೆ ತುಂಬಾ ಇದು ವಿಶೇಷವಾದಂತ ರೀತಿಯಲ್ಲಿ ಇರುತ್ತೆ ಯಾರ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್

ಸುಸ್ಥಿತಿಗೆ ತರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯು ಸಾಧ್ಯವಾಗದು ಈ ಉದ್ದೇಶಕ್ಕಾಗಿಯೇ ಫಲಲೋಕದ ತಂದೆಯು ನಮ್ಮ ಮಾನವ ಕುಲ ಕುಲವನ್ನು ಸುಸ್ಥಿತಿಗೆ ತರುವ ತನ್ನ ಯೋಜನೆಯನ್ನು ಏರ್ಪಾಟಿಸಿ ಏರ್ಪಡಿಸಿರುವನು ಆತನು ತನ್ನ ವಾಕ್ಯದಲ್ಲಿ ತಿಳಿಯಪಡಿಸಿರುವ ಹಾಗೆ ಹಾಗೆಯೇ ಆ ಒಂದು ಯೋಜನೆಯ ಮೂಲಕ ಆತನು ಎಲ್ಲರಿಗೂ ಕನಿಕರವನ್ನು ತೋರಿಸುವನು ಆದರೂ ಅದಕ್ಕೆ ಏಸುವಿನ ಮೂಲಕವಾಗಿ ತೋರ್ಪಡಿಸಲಾಗಿರುವ ಆ ಕನಿಕರವನ್ನು ಎಲ್ಲರೂ ಅಂಗೀಕರಿಸಬೇಕು ಅದು ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ಅಥವಾ ಇದರ ಹೊರತಾಗಿ ಅದು ಸಾಧ್ಯವೇ ಇರುವುದಿಲ್ಲ ರೋಮಪುರದವರಿಗೆ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ತಂದೆಯ ಬಳಿಗೆ ಬರುವ ಪ್ರತಿಯೊಬ್ಬನು ತಾನು ಒಬ್ಬ ಪಾಪಿ ಎಂಬುದನ್ನು ಒಪ್ಪಿಕೊಳ್ಳಬೇಕು ತಾನು ತನ್ನ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಿದ ನಂತರದಲ್ಲಿ ಜೀವಿಸಲು ತನಗೆ ಸಾಧ್ಯವಾಗುವುದೆಂಬುದನ್ನು ಒಪ್ಪಿಕೊಳ್ಳಬೇಕು ತನ್ನ ರಕ್ಷಣೆಯು ಕ್ರಿಸ್ತನ ಮೂಲಕವಾಗಿರುವುದೆಂದು ಒಪ್ಪಿಕೊಂಡು ದೃಢಪಡಿಸಿ ದೃಢಪಡಿಸಿ ದೃಢಪಡಿಸಬೇಕೆಂದು ಅದು ಅಪೇಕ್ಷಿಸುತ್ತದೆ ವಿಮೋಚಕನಾದ ಏಸುವು ದೇವರ ಮತ್ತು ಪಾಪಿಗಳ ನಡುವೆ ಮಧ್ಯಸ್ಥನಾಗಿ ನಿಲ್ಲುವುದಕ್ಕೆ ಇರುವ ಷರತ್ತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಂಗೀಕರಿಸಿ ಅದಕ್ಕೆ ಅನುಸಾರವಾಗಿ ನಡೆಯಬೇಕೆಂಬುದನ್ನು ದೃಢಪಡಿಸಲು ಅದು ಅಪೇಕ್ಷಿಸುತ್ತದೆ ತಮ್ಮ ಪಾಪಿಗಳಿಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲು ಆತನ ಮಾರ್ಗದರ್ಶನದ ಆದೇಶ ಹಾಗೂ ಸಹಾಯಗಳನ್ನು ಪಡೆದು ಅದಕ್ಕಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರಯತ್ನಿಸುವವರಿಗೆ ಮತ್ತೆ ಅವರು ಪರಿಪೂರ್ಣತೆಯನ್ನು ತಲುಪಿ ತಂದೆಯ ಅನ್ಯನ್ಯತೆಗೆ ಪರಿಪೂರ್ಣವಾಗಿ ಸೇರಲು ಸಹಾಯ ಮಾಡುವುದಾಗಿ ಹೇಳುವ ಪ್ರಸ್ತಾಪವನ್ನು ಆತನು ಮಾಡಿದ್ದಾನೆ ಇಂಥವರಿಗೆ ಕೇವಲ ಇಂಥವರಿಗೆ ಪರಿಪೂರ್ಣತೆ ಹೊಂದುವಂತೆ ಅನುಗ್ರಹಿಸಲಾಗುವುದು ಕೇವಲ ಇಂಥವರಿಗೆ ತಮ್ಮನ್ನು ತನ್ನ ಮೌಲ್ಯ ರಕ್ತದಿಂದ ಕಂಡು ಕೊಂಡ ಕೊಂಡುಕೊಂಡ ಆತನಿಂದ ಸಹಾಯ ಪಡೆದು ಆತನ ವಿಮೋಚನಾ ಕಾರ್ಯದ ಮೂಲಕ ನಿತ್ಯ ಜೀವವನ್ನು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಮೇಲ್ಕಂಡ ವಿಚಾರದಲ್ಲಿ ನಮ್ಮ ಹಿರಿಯ ಸಹೋದರಂತ ರಜಲ್ ಬ್ರದರ್ ಅವರು ಈ ಒಂದು ವಿಚಾರನ ತಿಳಿಸ್ತಾ ಇದ್ರೆ ಬೇರೆ ಯಾವ ಹೆಸರಿನಿಂದಲೂ ನಮ್ಗೆ ರಕ್ಷಣೆ ಇಲ್ವಂತೆ ಅದು ಹೇಗೆ ಅಂತ ನಾವು ನೋಡ್ಬೇಕಾದ್ರೆ ಪರಲೋಕದ ತಂದೆಯಾದಂತ ದೇವರ ಒಂದು ಕನಿಕರ ಅವರ ಒಂದು ಯೋಜನೆಯಲ್ಲಿ ಏರ್ಪಾಟು ಏನಂತ ಮಾಡಿದ್ದಾರೆ ಅಂತಂದ್ರೆ ತನ್ನ ಮಗನನೆ ಮುಖ್ಯವು ಮತ್ತೆ ಮೂಲವೂ ಆಗಿರ್ಬೇಕು ಅನ್ನೋದೇ ತಂದೆ ದೇವರ ಒಂದು ಯೋಜನೆ ನೋಡಿ ಏಸು ಕ್ರಿಸ್ತರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆನ ಹೊಂದ್ಬೇಕು ಆ ಒಂದು ರಕ್ಷಣೆ ನಾವು ಹೊಂದ್ಕೋಬೇಕು ಅಂತಂದ್ರೆ ಅವರೆಲ್ರೂ ಕೂಡ ಏಸು ಕ್ರಿಸ್ತರ ಅವರು ಏಸು ಕ್ರಿಸ್ತರು ಸುರಿಸ್ತಂತ ರಕ್ತದ ಮೇಲೆ ನಂಬಿಕೆ ಇಟ್ಟಿರ್ಬೇಕಂತೆ ನೋಡಿ ಆ ಒಂದು ಯಾವ ರೀತಿ ಒಂದು ನಂಬ ಅವ್ರು ಮನಪರಿ ಬರ್ತಾನೆ ಹೊಂದ್ಕೊಂಡು ದೇವರ ಒಂದು ಸನ್ನಿವೇಶಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ಬಿಟ್ಟು ತಿಳಿಸ್ತಾರೆ ನೋಡಿ ಇಡೀ ಲೋಕ ಎಲ್ಲಾ ಮಕ್ಕಳಿಗೂ ಕೂಡ ಪಾಪದಲ್ಲಿ ಒಳಗಾಗಿದ್ದಾರೆ ಪಾಪಿಗಳಾಗಿರ ಆದ್ರೆ ಯೇಸು ಕ್ರಿಸ್ತರು ಒಬ್ರೇನೆ ಇಡೀ ಲೋಕಕ್ಕೆ ಮಾದರಿಯಾಗಿ ಬಂದು ಮಾದರಿ ಒಂದು ಜೀವನನ ತೋರಿಸಿ ಒಂದು ವಿಶೇಷವಾದಂತ ಒಂದು ಜೀವನ ಶೈಲಿನೇ ಮಾರ್ಪಾಟ್ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ದಾರಿಯಲ್ಲಿ ಬನ್ನಿ ಅಂತ ಅನ್ಬಿಟ್ಟು ಸ್ವಾಗತನ ತೋರ್ಸೋರೆ ಯಾರು ಅಂತಂದ್ರೆ ತಂದೆ ದೇವರ ಏಕೈಕ ಮಗನ ಆದಂತ ಯೇಸು ಕ್ರಿಸ್ತರು ಅವರು ಬಿಟ್ಟು ಬೇರೆ ಇನ್ಯಾರಾದ್ರೂ ಯಾರಾದ್ರೂ ಬರೋದಕ್ಕೆ ಸಾಧ್ಯ ಆಗಿತ್ತಾ ಅಂತ ಏನಾದ್ರು ಇಲ್ಲಿ ಪ್ರಶ್ನೆ ಹಾಕದೆ ಆದ್ರೆ ಖಂಡಿತವಾಗ್ಲು ಆಗದೆ ಇರೋ ಒಂದು ಸನ್ನಿವೇಶ ಯಾಕೆ ಅಂತಂದ್ರೆ ದೇವರ ಯೋಜನೆಯಲ್ಲಿ ದೇವರ ಒಂದು ವಿಶೇಷವಾದಂತ ಅಪರಿಪರ್ಣವಾದಂತ ಒಂದು ಜ್ಞಾನದಲ್ಲಿ ಆ ಯಾವುದೇ ಒಂದು ಪ್ರಾಣಿನೇ ಆಗ್ಲಿ ಯಾವುದೇ ಒಂದು ದೇವದೂತನೇ ಆಗ್ಲಿ ಬಲಿ ಕೊಡೋದ್ರಿಂದ ಯಾವುದೇ ರೀತಿಯಲ್ಲೂ ಮನುಷ್ಯನಿಗೆ ಒಂದು ವಿಮೋಚನೆ ಸಿಗ್ತಾ ಇರ್ಲಿಲ್ಲ ಪ್ರಾಣಿ ಬಲಿಗಳೇ ಆಗ್ಲಿ ಆ ತಮ್ಮವ್ರದೇ ಒಂದು ಬಲಿನೇ ಆಗ್ಲಿ ಅರ್ಪಣೆ ಮಾಡಿದ್ರು ಕೂಡ ಪೂರ್ಣತೆ ಅನ್ನೋದನ್ನೇ ಬರ್ತಿರಲ್ಲ ಪ್ರಿಯರೇ ಅದು ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಆದ್ರಿಂದನೇ ದೇವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತನ್ನ ಮಗನಿಗೆ ಆ ಮನುಷ್ಯರ ಒಂದು ರೀತಿಯ ಒಂದು ಸ್ವಭಾವನ ಧರಿಸಿ ಮನುಷ್ಯರ ಹಾಗೆ ಇಟ್ಕೊಂಡು ಮನುಷ್ಯರ ಒಂದು ಗುಣಲಕ್ಷಣಗಳಲ್ಲಿ ಮನುಷ್ಯನ್ ಬರ್ತಾ ಇರೋಂತ ಎಲ್ಲಾ ವಿಧವಾದಂತ ಶೋಧನೆ ವೇದನೆಗಳನ್ನ ಯಾವ ರೀತಿ ಜಯಿಸ್ಬೇಕು ಅಂತ ಜಯಿಸಿ ಅವರು ಸಂಪೂರ್ಣವಾಗಿ ತನ್ನ ರಕ್ತನ ಇಡೀ ಲೋಕ ಜನರಿಗೋಸ್ಕರ ಸುರಿಸ್ಬಿಟ್ರು ಪ್ರಿಯರೇ ಅದ್ರ ಮುಖಾಂತರ ಏನಾಗಿದೆ ಅಂತಂದ್ರೆ ಇಡೀ ಲೋಕ ಜನರಿಗೆ ರಕ್ಷಣೆ ನಿತ್ಯ ಜೀವ ಯೇಸು ಕ್ರಿಸ್ತರು ದಯಪಾಲಿಸಿದರೆ ಆದ್ರಿಂದಲೇನೆ ಇನ್ಯಾರ ಹೆಸರಿನಿಂದಲೂ ನಮ್ಗೆ ರಕ್ಷಣೆ ಇಲ್ಲ ಯಾರು ಯೇಸು ಕ್ರಿಸ್ತನ್ ನಂಬಿ ತಂದೆಯ ಬಳಿಗೆ ಹೋಗ್ತಾರೋ ಅವ್ರಿಗೆ ವಿಶೇಷವಾದಂತ ಒಂದು ರಕ್ಷಣೆ ಮುಂದಿನ ಒಂದು ಕಾರಣ ಓದೋಣ ಅದನ್ನ ದಯವಿಟ್ಟು ಓದ್ಬೇಕಾ ಕೇಳ್ಕೊಳ್ತೇನೆ ಪಾಪಗಳು ಅಳಿಸಲ್ಪಡುವುದು ಸತ್ಯವೇದವು ನಮಗೆ ಭರವಸೆ ನೀಡಿ ಹೇಳಿರುವಂತೆ ಕ್ರಿಸ್ತನ ಎರಡನೆಯ ಬರೋಣದಲ್ಲಿ ನೆರವೇರಲಿರುವ ಪಾಪದ ಅಳಿಸುವಿಕೆ ವಿಷಯವಾಗಿಯೂ ಹಾಗೂ ಈಗ ಅಗತ್ಯವಾದ ನಂಬಿಕೆ ವಿಧೇಯತೆಗಳನ್ನು ಅನುಸರಿಸಿ ನಡೆಯುವವರೆಲ್ಲರಿಗೂ ಈಗ ಕೂಡಲೇ ಹೊಂದುವ ಪಾಪ ಕ್ಷಮೆಯ ವಿಷಯವಾಗಿಯೂ ಇರುವ ಒಂದು ಗಾಢವಾದ ವ್ಯತ್ಯಾಸವನ್ನು ನಾವು ಗುರುತು ಮಾಡಿ ಇಟ್ಟುಕೊಳ್ಳುವುದು ಒಳ್ಳೆಯದು ಪಾಪಗಳ ಅಳಿಸುವಿಕೆಯನ್ನು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಮೊದಲು ಸಭೆಗೆ ನೀಡಲಾಗುವುದು ಮೊದಲನೆಯ ಪುನರುತ್ಥಾನ ಹೊಂದಿ ಮಹಿಮೆಯುಳ್ಳ ಆಶೀರ್ವಾದಗಳಲ್ಲಿ ಪಾಲುಗಾರರಾಗುವವರೆಗೆ ಅನಂತರ ಅವರಿಗೆ ಯಾವ ವಿಧದಲ್ಲಿಯಾದರೂ ಅಥವಾ ಯಾವ ಪ್ರಮಾಣದಲ್ಲಿಯಾದರೂ ಪಾಪದ ಒಂದು ಸುಳಿವು ಇರುವುದಿಲ್ಲ ಈಗಿನ ಸಮಯದಲ್ಲಿ ಅವರು ನಿಜವಾಗಿಯೂ ಅಪರಿಪೂರ್ಣರು ದೋಷಪೂರಿತರು ಪಾಪದ ಕಲೆಯಿಂದ ಅಂದ ಗೆಟ್ಟವರು ಆಗಿದ್ದು ಈಗ ಅವರಿಗೆ ಕ್ರಿಸ್ತನಲ್ಲಿ ಉಚಿತವಾಗಿ ಅನುಗ್ರಹಿಸಿರುವ ನೀತಿ ವಸ್ತ್ರವನ್ನು ಸತತವಾಗಿ ಧರಿಸಿಕೊಳ್ಳುವ ಅಗತ್ಯತೆ ಇರುವುದು ಆದರೆ ಪ ಪುನರುತ್ಥಾನದಲ್ಲಿ ಮಾರ್ಪಾಟಾದ ನಂತರ ಅವರ ದೋಷಗಳೆಲ್ಲವೂ ಇಲ್ಲವಾಗಿ ಹೋಗುವವು ಅಪ್ಪೋಸ್ತಲನ್ನು ವರ್ಣಿಸಿ ಹೇಳಿರುವಂತೆ ದೇಹವು ಲಯ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ನಿರ್ಲಯ ವ್ಯವಸ್ಥೆಯಲ್ಲಿ ಎದ್ದು ಬರುವುದು ಹೀನ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ಪ್ರಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕವಾಗಿ ಎದ್ದು ಬರುವುದು ಅವರಿಗೆ ಅನಂತರದಲ್ಲಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳುವ ಅಗತ್ಯ ಇರುವುದಿಲ್ಲ ಯಾಕೆಂದರೆ ಅವರಲ್ಲಿ ಪ್ರತಿಯೊಬ್ಬರು ಸ್ವತಃ ಸಂಪೂರ್ಣವಾದ ಪರಿಪೂರ್ಣತೆಯಲ್ಲಿಯೂ ಸಂಪೂರ್ಣವಾದ ನೀತಿವಂತರಾಗಿಯೂ ಇರುವರು ಒಂದು ಕೋರಿಯಂತ ಹದಿನೈದನೇ ಅಧ್ಯಾಯ ನಲವತ್ತೆರಡರಿಂದ ನಲವತ್ನಾಲ್ಕನೇ ವಚನಗಳು ವೆರಿ ಸಹೋದರ ಮತ್ತು ಸಹೋದರಿಯರೇ ಪಾಪಗಳನ್ನ ಅಳಿಸುವುದು ಅಂತ ಅನ್ಬಿಟ್ಟು ನಮ್ಮ ಸಹೋದರು ಈ ಒಂದು ಟಾಪಿಕ್ ನ ತೆಗೆತಾ ಇದಾರೆ ನೋಡಿ ಇದರಲ್ಲಿ ತುಂಬಾ ವಿಶೇಷವಾದಂತ ಒಂದು ಸಮೃದ್ಧಿಯಾದಂತ ಯೋಜನೆ ನಮಗ್ ತಿಳಿಸ್ತಾ ಇದ್ದಾರೆ ಸತ್ಯವೇದವು ಏನಾಗಿದೆ ಅಂತಂದ್ರೆ ಭರವಸೆ ಕೊಡುತ್ತಂತೆ ಯಾವ ರೀತಿ ಅಂತಂದ್ರೆ ಎರಡು ವಿಧವಾದಂತ ರೀತಿಯಲ್ಲಿ ಮೊದಲನೇ ಒಂದು ವಿಧಾನದಲ್ಲಿ ಸತ್ಯವೇದ ವಿದ್ಯಾರ್ಥಿಗಳು ಮತ್ತು ಕ್ರೈಸ್ತ ಸಭೆ ಆಗಿರುವಂತ ಒಂದು ಚಿಕ್ಕ ಹಿಂಡಿಗೆ ಮೊದಲನೇ ಒಂದು ಟೆಕ್ಸ್ಟ್ ಯಾವ ತರ ಅಂತಂದ್ರೆ ಕ್ರಿಸ್ತನು ಬಂದಿ ಆತನ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಆತನ ರಾಜ್ಯನ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಆ ಮಕ್ಕಳು ಯಾರು ಪರಲೋಕಕ್ಕೆ ಹೋಯಲ್ಪಡ್ಬೇಕು ಅಂತ ಅನ್ಬಿಟ್ಟು ನಿಶ್ಚತೆಯಿಂದಲೂ ನಿರಳತೆಯಿಂದಲೂ ತನ್ನ ತಾನು ನಿರಾಕರಿಸಿ ಯೇಸು ಕ್ರಿಸ್ತನ ಶಿಲ್ಬೆನ ಹೊತ್ಕೊಂಡು ಆತನ ಹಿಂದೆನೆ ಇಬ್ಬಾಲಿಸುವಂತ ನಿಜಭರಿತವಾದಂತ ಕ್ರೈಸ್ತ ಮಕ್ಕಳಾದಂತವರಿಗೆ. ಅವ್ರಿಗೆ ಮೊದಲೇದಾಗಿ ಕೊಡುವಂತ ಒಂದು ಟಾಸ್ಕ್ ಮತ್ತೆ ಒಂದು ಸನ್ನಿವೇಶ ಏನು ಪ್ರೆಸೆಂಟ್ ಲೋಕದಲ್ಲಿ ಪಾಪನ ಧರಿಸೋದು ಪಾಪನೆ ಅಳಿಸ್ಬಿಡೋ ತರ ಅಂದ್ರೆ ತನ್ನ ಮನೋತ್ರದಲ್ಲಿ ಯಾವುದೇ ವಿಧವಾದಂತಹ ಒಂದು ಪಾಪದ ಆಲೋಚನೆಗಳನ್ನ ಮಾಡದೆ ದಿನನಿತ್ಯದಲ್ಲೂ ಕೂಡ ದೇವರ ಒಂದು ಮತ್ತೆ ಆತನ ವಾಕ್ಯಗಳಲ್ಲಿ ಕೈಗೊಂಡು ನಡೆಯುವಂತದ್ದಲ್ಲಿಯೂ ಮತ್ತೆ ಯಾರಿಗೂ ಕೂಡ ಕೆಟ್ಟದನ್ನ ಮಾಡದೆ ಪಾಪನು ಕೂಡ ಮಾಡ್ದೇನೆ ನಡ್ಕೊಂಡು ತನ್ನ ಓಟನ ಓಡಿ ಮುಗಿಸುವಂತ ಒಂದು ಸನ್ನಿವೇಶನ ಮೊದಲು ಪ್ರ ಪ್ರಥಮ ಬಾರಿಗೆ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಇಡೀ ಲೋಕದಲ್ಲಿ ಇರುವಂತ ವಿಶೇಷವಾದಂತ ಜನರಾಗಿರುವಂತ ಚಿಕ್ಕ ಹೆಂಡಿಗೆ ಪ್ರಿಯ ಅವರು ಕ್ರಿಸ್ತನ ಒಂದು ಆ ರಾಜ್ಯದಲ್ಲೇ ಇಂದ ಹಿಡ್ಕೊಂಡು ಅಂದ್ರೆ ಫೋರ್ ಇಂದ ಹಿಡ್ಕೊಂಡು ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವರೆಗೂ ನಾವು ಬಂದ್ಬಿಟ್ಟಿದಿವಿಡಿ ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ವರ್ಗು ನಾವು ಪಾಸ್ ಆಗಿದ್ದೇವೆ ಈ ಒಂದು ಸನ್ನಿವೇಶದಲ್ಲಿ ಇರುವಂತ ಸೋದರ ಸೋದರಿಗಳು ಪಾಪ ಅವರು ಪಾಪ ರಹಿತವಾಗಿ ತನ್ನ ದಿನನಿತ್ಯ ಜೀವನನ ನಡೆಸ್ಕೊಂಡು ಹೋಗ್ಬೇಕು ಆ ರೀತಿ ಮಾಡ್ಕೊಂಡು ಬರುವಂತ ಮಕ್ಳುಗಳನ್ನೇ ಅಂತ ಮಕ್ ಸೆಲೆಕ್ಟ್ ಆ ಒಂದು ಚಿಕ್ಕ ಹೆಣ್ಣಿಗೆ ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಎರಡನೇ ಒಂದು ಸನ್ನಿವೇಶನ ಇಲ್ಲಿ ತಿಳಿಸ್ತಾರೆ ಕ್ರಿಸ್ತಿನ ಒಂದು ರಾಜ್ಯದಲ್ಲಿ ಪಾಪ ರಹಿತವಾದಂತ ಒಂದು ಸನ್ನಿವೇಶದಲ್ಲಿ ಇವರ ಒಂದು ಮನೋಜ್ಞಾನದಲ್ಲಿಯೂ ಮತ್ತೆ ಮನೋನೇತ್ರದಲ್ಲಿ ಪಾಪನೆ ಮಾಡದೆ ಇರೋ ತರ ಒಂದು ಸನ್ನಿವೇಶನ ವೃದ್ಧಿ ಮತ್ತೆ ಯಾವುದೇ ಒಂದು ಜ್ಞಾನದಲ್ಲಿಯೂ ಮತ್ತೆ ಯಾವುದೇ ಒಂದು ಬುದ್ಧಿ ಶಕ್ತಿಯಲ್ಲೂ ಕೂಡ ಪಾಪ ಮಾಡ್ಬೇಕು ಮತ್ತೊಬ್ಬನಿಗೆ ಮೋಸ ಮಾಡ್ಬೇಕು ಅನ್ನೋ ಸನ್ನಿವೇಶನೇ ಮಾಡ್ದೇ ತರ ಕ್ರಿಸ್ತನ ಒಂದು ಆಳ್ವಿಕೆ ಒಂದು ಸನ್ನಿವೇಶದಲ್ಲಿ ರಿಮೈನಿಂಗ್ ತೌಸಂಡ್ ಇಯರ್ಸ್ ಇನ್ನು ಉಳಿದಂತ ದಿನಗಳಲ್ಲಿ ಅವರು ಮಾರ್ಪಾಟ್ ಮಾಡ್ತಾರೆ ಪ್ರಿಯರೇ ಆಗ ಪ್ರತಿಯೊಬ್ಬನಿಗೂ ಕೂಡ ಇಂತಿಷ್ಟು ಆಯಸ್ಸು ಅಂತ ಇರುತ್ತೆ ಆತನು ತನ್ನ ಒಡ ಆತನು ತನ್ನ ಒಡೆಯನಾದಂತ ಏಸು ಕ್ರಿಸ್ತರಿಗೆ ಕೃತಜ್ಞತನ ಸಲ್ಲಿಸಿ ದೇವರ ಒಂದು ಕನಿಕರನ್ನ ಅರ್ಥಪಡಿಸ್ಕೊಂಡು ತನ್ನ ಒಂದು ಗುಣಗಳನ್ನ ಸರಿಪಡಿಸ್ಕೊಂಡು ನಡ್ಕೊಂಡು ಹೋಗುವಂತ ಮುಖ್ಯವಾದಂತ ವ್ಯಕ್ತಿಗಳಿಗೆ ಒಂದು ಜೀವ ನಿತ್ಯ ಜೀವನ ದೇಪಾಸರ ಆದ್ರೆ ಅಮರತ್ವ ಜೀವ ಸಿಗಲ್ಲರಿ ಅಮರತ್ವ ಜೀವ ಸಿಗದೆ ಯಾರ್ಗೆ ಅಂತಂದ್ರೆ ಈಗ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಕ್ರಿಸ್ತನ ಒಂದು ಆಳ್ವಿಕೆ ಬರಕ್ಕಿಂತ ಮುಂಚಿತದಲ್ಲಿ ಅಂದ್ರೆ ಮೂರನೇ ಮಹಾಯುದ್ಧದ ಒಳಗಡೆ ಪ್ರಿಯರ ಆ ಒಂದು ಇರುವಂತ ಮಕ್ಕಳಿಗೆ ಮಾತ್ರ ಮಾತ್ರ ಒಂದು ವಿಶೇಷವಾದಂತ ಒಂದು ಯೋಜನೆ ಮತ್ತೆ ಎರಡನೇ ಒಂದು ಸಂಪುಟದಲ್ಲಿ ಹೇಳೋ ಪ್ರಕಾರ ಇಡೀ ಲೋಕಕ್ಕೆ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರುಗಳು ಕೂಡ ಪಾಪನ ವಿಮೋಚಿಸ್ತಾರೆ ಅದಕ್ಕೆ ಉದಾಹರಣೆಯಾಗಿ ಆಗಿ ಅಪೋಸ್ತಲ್ ಪೌಲು ಒಂದು ಸ್ಪಷ್ಟವ ವರ್ಣನೆಯನ್ನ ಕೊಟ್ಬಿಟ್ಟಿದ್ದಾರೆ ಏನಂತ ಅಂದ್ರೆ ಈ ಒಂದು ದೇಹ ಇದೆಯಲ್ಲ ನಾವು ನೀವೆಲ್ಲ ವಾಸ ಮಾಡ್ತಿರೋಂತ ಆ ಈ ಒಂದು ಕೊಳಕು ದೇಹಗೆ ಏನಾಗಿದೆ ಅಂತಂದ್ರೆ ಪ್ರತಿ ದಿನನೂ ಏನಾಗಿದೆ ಅಂತಂದ್ರೆ ಬೀಳ್ತಾ ಇದೆಯಂತೆ ಆದ್ರೆ ಒಳಗ್ ಬಿಳಿಸ್ತೇನೆ ಹೇಗೆ ನಾವೇನಾಗೆ ಬಟ್ಟೆನ ಶುದ್ಧ ಪಡಿಸ್ಕೊಡ್ತೀವೋ ಮೈ ಕೈಗಳನ್ನೆಲ್ಲ ಹೇಗೆ ತೊಳ್ಕೊಂಡು ಆಗಿರ್ತೀವೋ ಆ ರೀತಿ ದಿನದಿಂದ ದಿನಕ್ಕೂ ಕೂಡ ನಾವು ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳಿಗೆ ಕ್ಷಮಾಪಣೆ ಗೊತ್ತಿದ್ಕೊಂಡು ಮಾಡುವಂತ ತಪ್ಪಿಗೆ ಕ್ಷಮಾಪಣೆ ಇರಲ್ಲ ಅದಕ್ಕೆ ಪಾಠನ ಕಲ್ತಿ ಪಾಠದಲ್ಲಿ ಅದಾದ್ಮೇಲೆ ಈ ಒಂದು ದೇಹ ಏನಾಗ್ಬೇಕು ಅಂತಂದ್ರೆ ಮಣ್ಣಿಗೆ ಬಿತ್ತಲ್ಪಡ್ಬೇಕು ಅಂದ್ರೆ ಸಂಪೂರ್ಣವಾಗಿ ನಾಶ ಆಗ್ಬೇಕು ಅದೇ ತರಾನೇ ನಮ್ಮಲ್ಲಿರುವಂತ ಒಂದು ಕೆಟ್ಟತನ ಕೂಡ ಸಂಪೂರ್ಣವಾಗಿ ನಾವು ನಾಶ ಮಾಡಿ ಸೌದರ ಮತ್ತು ಸೌಧರ ನಮ್ಮ ಒಂದು ದೇಹದಲ್ಲಿ ಎಂತೆಂತ ಒಂದು ಬಲಹೀನತೆಗಳಿದೆ ಅಂತ ನಮ್ಗೆ ಮಾತ್ರ ಗೊತ್ತಿತ್ತು ಅಂದೆ ದೇವ್ರಿಗೆ ಬಿಟ್ರೆ ಆ ಇನ್ನು ಕೂಡ ಬಾ ಗೊತ್ತಿರೋದಿಲ್ಲ ಅಂತ ಒಂದು ತಪ್ಪಾದಂತ ಒಂದು ಆಲೋಚನೆಗಳೇ ಆಗ್ಲಿ ತಪ್ಪಾದಂತ ಒಂದು ಒಂದು ವಿವೇಕ ದೇವರ ಒಂದು ಅನೀತಿ ಎಲ್ಲಾನು ಕೂಡ ಪಾಪವೇ ಆಗಿದೆ ಅಂತ ಅಂದ್ಬಿಟ್ಟು ರೋಮ ವ್ಯವಹಾರ ಐದನೇ ಹದಿ ಹದಿನೇಳನೇ ವಂಚ ಹೇಳೋ ಪ್ರಕಾರ ನಾವು ಯಾವ ರೀತಿ ಇರಬೇಕು ಅಂತಂದ್ರೆ ಶುದ್ಧತೆ ಮನೋಭಾವದಿಂದಲೂ ಆ ಸ್ವಯಂ ಸಂಪೂರ್ಣವಾದಂತಹ ಒಂದು ಮನೋಭಾವದಿಂದಲೂ ಅದೇ ಬುದ್ಧಿವಂತಿಕೆಯಿಂದಲೂ ನಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ನೋಡಿ ವಾಕ್ಯದಲ್ಲೂ ಕೂಡ ತಿಳಿಸ್ತಾರೆ ಆ ಒಂದು ವಾಕ್ಯನ ನಾವು ಬೈಬಲ್ನ ತೆಗೆದು ಹೋದಾಗಿರಲಿಲ್ಲ ಸಹೋದರಿಯರು ಸೋದರಿಯರು ಓದ್ಬೇಕೇನೆ ಒಂದು ಕುರಿತ ಹದಿನೈದನೇ ಅಧ್ಯಾಯ ನಲ್ವತ್ತೆರಡನೇ ವಚನದಿಂದ ನಲವತ್ನಾಲ್ಕನೇ ವಚನದವರೆಗೆ ಓದಿ ಒಂದು ಹದಿನೈದನೇ ಅಧ್ಯಾಯ ನಲ್ವತ್ತೆರಡನೇ ವಚನದಿಂದ ನಲ್ವತ್ನಾಲ್ಕನೇ ವಚನದವರೆಗೆ ಸತ್ತವರಿಗಾಗುವ ಪುನರ್ಸ್ಥಾನವು ಅದೇ ಪ್ರಕಾರ ಪ್ರಕಾರವಾಗಿರುವುದು ದೇಹವು ಅಲಸ್ಯ ಅಲಸ್ಯ ಅಲ ಅಹ್ ಲಯ ದೇಹವು ಲಯ ಲಯ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಪಡುತ್ತದೆ ನಿರ್ಲಯ 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 ವ್ಯವಸ್ಥೆಯಲ್ಲಿ ಎದ್ದು ಬರುವುದು ಈನ ಈನ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ನಿರ್ಮಲ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡು ಪಡುತ್ತದೆ ಬಲವಸ್ಥೆಯಲ್ಲಿ ಎದ್ದು ಬರು ಬರುವುದು ಪ್ರಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎತ್ತಲ್ ಎತ್ತಲ್ ಎದ್ದು ಬರುವುದು ಪ್ರಕೃತಿ ದೇಹವಿರು ದೇಹವಿರು ಇರುವುದಾದರೆ ಪ್ರಮ ಆತ್ಮಿಕ ದೇಹವು ಇರುವುದು ಸಾಕು ಸಾಕಷ್ಟೆ ನೋಡಿ ಪ್ರಿಯರೇ ಇಲ್ಲಿ ಮುಖ್ಯವಾಗಿ ಒಂದು ಐದು ವಿಧಾನವಾದಂತಹ ಒಂದು ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ರೀತಿ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆತನ ಒಂದು ಸ್ವಭಾವನ ತ್ಯಜಿಸ್ತೇ ಇರುವಂತ ಒಂದು ಗುಣ ಇರುತ್ತಂತೆ ಅದ್ನ ಆದ್ರೆ ಎದ್ದಲ್ಪಡ್ಬೇಕಾದ್ರು ಅದೇ ತರ ಎದ್ ಬರ್ತಾನೆ ಆದ್ರೆ ಇಡೀ ಲೋಕ ಅವನ ತದ್ವಿರುದ್ಧವಾಗಿರುತ್ತೆ ಅಂದ್ರೆ ಪಾಪಕ್ಕೆ ಸನ್ನಿವೇಶವಾದಂತ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೇದೇನು ಅಂತ ನಾವ್ ನೋಡ್ಬೇಕಾದ್ರೆ ಇಡೀ ಲೋಕನು ಕೂಡ ಪಾಪಕ್ಕೆ ಹೊಳ ಸೆರೆಯುವಂತ ಒಂದು ಸನ್ನಿವೇಶ ಆತನಲ್ಲಿ ಇದ್ರು ಕೂಡ ಆತನ ಪಾಪನೆ ಮಾಡದೆ ಸಂಪೂರ್ಣವಾಗಿ ದೇವರ ಒಂದು ಧ್ಯಾನ ಮಾಡುವಂತ ಒಂದು ಸನ್ನಿವೇಶ ಇನ್ನೊಂದು ನಾವು ನೋಡ್ಬೇಕಂದ್ರೆ ಅದು ಚಿಕ್ಕ ಹಿಂಡಿಗೆ ಹೋಲಿಕೆ ಆಗಿರುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಪಾಪ ಅದ್ರ ಬಗ್ಗೆ ಅವರು ತಲೆನೆ ಹಾಕದೆ ಇರುವಂತ ಒಂದು ಚಿಕ್ಕ ಹಿಂಡಿನ ಮಕ್ಕಳಾಗಿರ್ತಾರೆ ಎರಡನೇ ಏನ್ ಹೇಳ್ತಾ ಇದೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಅವ್ರು ಆ ಒಂದು ದೇಹ ಹೇಗಿರುತ್ತೆ ಅಂತಂದ್ರೆ ಈ ಕಡೆ ದೇವರಲ್ಲಿಯೂ ಈ ಕಡೆ ಒಂದು ಲೋಕದಲ್ಲಿಯೂ ತಲೀನವಾಗಿರುತ್ತೆ ಇರುತ್ತೆ ಇದು ಯಾರಿಗೆ ಹೋಲಿಕೆ ಆಗಿರ್ಬೋದು ಅಂತ ನೋಡೋದು ಬಹಳ ಸಮ್ಮುಖ ಲಾಸ್ಟ್ ಅಂಡ್ ಫೈನಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಆ ಒಂದ್ ದೇಹ ಬಿತ್ತನೆ ಮಾಡದೆ ಹೋದ್ರೇನೆ ಒಳ್ಳೇದು ಅಂದ್ರೆ ಎರಡನೇ ಒಂದು ಮರಣಕ್ಕೆ ಪ್ರಿಯರೇ ಸೊ ಪ್ರಿಯ ಸೋದರ ಮತ್ತು ಸೋದರಿ ಒಂದು ದೊಡ್ಡ ಪಾಠ ಒಂದು ವಿಶೇಷವಾದಂತ ಒಂದು ಆತ್ಮಿಕವಾದಂತ ಪಾಠ ದೇವರ ಒಂದು ಯೋಜನೆಯಲ್ಲಿ ಇಷ್ಟೆಲ್ಲ ಅವರು ಕನಿಕರ ಪಟ್ಟು ಪಾಪನ ತೆಗೆದು ಒಂದು ಒಳ್ಳೆ ಗುಣಗಳನ್ನ ಧರಿಸ್ಕೊಂಡು ಪ್ರಯತ್ನರು ತನ್ನ ಮಕ್ಕಳು ಏನೋ ರಿಸಲ್ಟ್ ಕೊಡದೆ ಹೋದಾಗ ದೇವ್ರಿಗುವಂತ ಒಂದು ನೋವು ಅವ್ರಿಗೂ ಕೂಡ ಅನುಭವಿಸ್ಲಿ ಅನ್ನೋದೇ ದೇವರ ಒಂದು ಸಂಕಲ್ಪ ಆಗಿರುತ್ತೆ ಪ್ರಿಯಾರ ಸೊ ಅದರಿಂದ ಏನ್ ಮಾಡ್ತಾರೆ ಅಂತ ದೇವ್ರ ಒಂದು ಯೋಜನೆಯಲ್ಲಿ ಅಂತ ಮಕ್ಕಳನ್ನ ದೇವ್ರು ಉಟ್ಟದೇ ಇದ್ರೆ ಒಳ್ಳೇದು ಅಂತ ಹೇಳುವಂತ ಒಂದು ಸನ್ನಿವೇಶ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಯೇಸು ಇದ್ದಂತ ಒಂದು ಸನ್ನಿವೇಶದಲ್ಲಿ ಅಹ್ ಹೇಗೆ ಹೇಗೆ ಹೇಳಿದ್ರು ಅದೇ ಒಂದು ಸನ್ನಿವೇಶಕ್ಕೆ ಒಳಗೆ ನೆಕ್ಸ್ಟ್ ಇನ್ನೊಂದು ಪ್ಯಾರ ನಾವು ನೋಡುವಂತ ನೆಕ್ಸ್ಟ್ ಪ್ಯಾರ ರೀಡ್ ಮಾಡಿ ದಯವಿಟ್ಟು ಲೋಕದ ಪಾಪವನ್ನು ಅಳಿಸಿ ಹಾಕುವುದು ಕೂಡಲೇ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ನಡೆಯುವ ಸಂಗತಿ ಅಲ್ಲ ಆದರೆ ಅದು ಸಾವಿರ ವರ್ಷದ ಪರ್ಯಂತರ ಹಂತ ಹಂತವಾಗಿ ಮುಂದುವರಿಯುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಯು ಪಾಪವನ್ನು ಗುರುತಿಸಿಕೊಂಡು ಆ ರಾಜ್ಯದ ನಿಯಮಗಳಿಗೆ ಅನುಸಾರವಾಗಿ ಹೊಂದಿಕೊಂಡಷ್ಟು ದೃಢವಾಗಿ ಬೆಳೆಯುತ್ತಾ ಹೋಗುವನು ಇದು ಆತನು ನೀತಿ ಮಾರ್ಗದಲ್ಲಿ ಅಂದರೆ ಪರಿಶುದ್ಧವಾದ ರಾಜ್ಯ ಮಾರ್ಗದಲ್ಲಿ ನಡೆಯಲು ಪರಿಶ್ರಮಿಸುವುದರ ಫಲವಾಗಿ ದೊರೆಯುವುದು ದಿನ ದಿನವೂ ವರ್ಷ ವರ್ಷವೂ ಆತನು ಮಾನಸಿಕವಾಗಿ ನೈತಿಕವಾಗಿ ಶಾರೀರಿಕವಾಗಿ ವೃದ್ಧಿಯಾಗುವವನು ವೃದ್ಧಿಯಾಗುವವನು ಅಥವಾ ಆ ಕಾಲದಲ್ಲಿನ ಹೇರಳವಾದ ಅವಕಾಶ ಹೊಂದಿದ ನಂತರವು ಇದನ್ನು ಮಾಡುವುದರಲ್ಲಿ ವಿಫಲನಾದಲ್ಲಿ ಮುಂದೆ ವಿಮೋಚಕನ ರಾಜ್ಯದ ಮೂಲಕವಾಗಿ ನಿತ್ಯ ಜೀವ ಪಡೆಯುವ ಯಾವುದೇ ಅವಕಾಶವನ್ನು ಹೊಂದಲು ಆತನು ಅನರ್ಹನೆಂದು ಪರಿಗಣಿಸಲ್ಪಡುವವನಾಗಿ ಎರಡನೆಯ ಮರಣದಲ್ಲಿ ನಾಶವಾಗುವನು ಯಾರು ಆ ಕಾಲದಲ್ಲಿ ದೊರೆಯುವ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಇಚ್ಛಯಿಸುವರು ಅವರ ಪಾಪಗಳು ಸಂಪೂರ್ಣವಾಗಿ ಅಳಿಸಲ್ ಅಳಿಸಿ ಹಾಕಲ್ಪಡುವುದು ಅವರು ಸಾವಿರ ವರ್ಷದ ಅಂತ್ಯದಲ್ಲಿ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸಂಪೂರ್ಣವಾದ ಪರಿಪೂರ್ಣತೆಗೆ ತಲುಪುವುದರ ಮತ್ತು ಅನಂತರದಲ್ಲಿ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ತೋರಿಸಿ ಕೊಟ್ಟಿರುವಂತೆ ನೀತಿಯುಳ್ಳ ತತ್ವಗಳಿಗೆ ತಮ್ಮ ಹೃದಯದಲ್ಲಿರುವ ಪ್ರಾಮಾಣಿಕತೆಯು ಪ್ರಾಮಾಣಿಕತೆಯ ವಿಷಯವಾಗಿ ಅವರ ಪರೀಕ್ಷಿಸಲ್ಪಡುವರು ಅವರು ಪರೀಕ್ಷಿಸಲ್ಪಡುವರು ಆ ಕೊನೆಯ ಪರೀಕ್ಷೆಯು ಮಾನವ ಕುಲದವರೆಲ್ಲರಿಗೂ ಸಾಮಾನ್ಯವಾಗಿರುವುದು ಪಾಪದ ಹಾಗೂ ಅದರ ಫಲವಾಗಿ ಫಲವಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋದ ಹೋದವರ ಹೋದರ ಅನುಭವ ಹೊಂದಿರುವುದರ ಮತ್ತು ನೀತಿಯ ಆಳ್ವಿಕೆಯ ಮೂಲಕವಾಗಿ ನೀತಿಯ ಆಳ್ವಿಕೆಯ ಮೂಲಕವಾಗಿ ದುರಳಿ ಪಡೆದ ತಮ್ಮ ಪರಿಪೂರ್ಣತೆಯ ಹೊರತಾಗಿ ಅವರ ಆ ಪರೀಕ್ಷೆಯು ಆದಾಮನಿಗೆ ಏದೇನಿನಲ್ಲಿ ನೀಡಿದ ಪರೀಕ್ಷೆಗೆ ಹೋಲಿಕೆಯಾಗಿರುವುದು ಆದುದರಿಂದ ಆ ಪರೀಕ್ಷೆಯಲ್ಲಿ ತೃಪ್ತಿಕರವಾಗಿ ತೇರ್ಗಡೆಯಾಗಲು ಅವರು ಸರಿಯಾದ ಅನುಭವವನ್ನು ಪಡೆಯುವರಾಗಿರುವರು ಅದಲ್ ಅಲ್ಲದೆ ಇದನ್ನು ಮಾಡುವುದರಲ್ಲಿ ವಿಫಲರಾದವರು ಅನುಕೂಲವಾದ ಸನ್ನಿವೇಶದಲ್ಲಿಯೂ ದೇವರೊಂದಿಗೆ ಹೊಂದಾಣಿಕೆಯಾಗಿ ನಿತ್ಯ ಜೀವ ಪಡೆಯಲು ಅನಿವಾರ್ಯವಾದ ಅನುಭವಕ್ಕೆ ಬರಲಾಗದವರೆಂಬುದನ್ನು ತೋರ್ಪಟ್ಟಿಸುವರು ಸತ್ಯವೇದವು ತೋರಿಸಿಕೊಟ್ಟಿರುವಂತೆ ಅಂತವರು ಸೈತಾನನ ಮನೋಭಾವದಲ್ಲಿ ಕನಿಷ್ಠವೆಂದರೂ ಕೆಲವು ಅಂಶಗಳನ್ನು ಪಡೆದ ಪಡೆದವರೆಂದು ಎಣಿಸಲ್ಪಡುವರಾಗಿ ಆತನೊಡನೆ ನಾಶ ಮಾಡಲ್ಪಡುವರು ನೋಡಿ ಪಾಪಗಳ ವಿಚಾರದಲ್ಲಿ ಇಲ್ಲಿ ನಮಗೆ ಪೂರ್ಣಂಕುಶವಾದಂತ ಒಂದು ಸನ್ನಿವೇಶ ಒಂದು ಪೂರ್ಣಂಕುಶವಾದಂತ ಒಂದು ಸನ್ನಿವೇಶ ಅರ್ಥ ಅರ್ಥಭರಿತವಾದಂತ ಒಂದು ವಿಚಾರನ ನಮ್ಗೆ ಹೇಳ್ತಾ ಇದ್ದಾರೆ ಈಗ ನಾವೆಲ್ಲ ಯೋಚನೆ ಮಾಡೋಣ ನೋಡಿ ಏ ಕ್ರಿಸ್ತರು ತಂದೆ ದೇವ್ರ ಕೈಯಲ್ಲಿ ಶಕ್ತಿ ಇಲ್ವಾ ಒಂದೇ ನಿಮಿಷದಲ್ಲಿ ಅಂದ್ರೆ ಒಂದೇ ಕ್ಷಣದಲ್ಲಿ ರಪ್ಪೆ ಮುಚ್ಚಿ ಕಣ್ ತೆಗೆಯೋದು ಅಂದ್ರೆ ಮಿಲಿ ಸೆಕೆಂಡ್ ಅಲ್ಲೇನೆ ಇಡೀ ಲೋಕದಲ್ಲಿರುವಂತ ಎಲ್ಲಾ ಮನುಷ್ಯಗಳ ಪಾಪನ ತೆಗೆದು ಹುಟ್ಟೋದು ಪಾಪಕ್ಕೆ ಸನ್ನಿವೇಶ ಮಾಡುವಂತ ಎಲ್ಲಾ ಒಂದು ವಸ್ತುಗಳನ್ನ ಹಾಳು ಮಾಡ್ಬಿಡೋದು ಮತ್ತೆ ಪಾಪಕ್ಕೆ ಪ್ರೇರೇಪಣೆ ಮಾಡುವಂತ ಒಂದು ಮನಸ್ಥಿತಿ ಮನಸ್ಥಿತಿನೇ ಬರ್ದಿರೋ ಇರುವಂತ ರೀತಿಯಲ್ಲಿ ಮಾಡ್ಬಿಡೋದು ದೇವ್ರ ಕೈಲಿ ಆಗುತ್ತಾ ಅಂತ ನಾವ್ ಕೇಳ್ಬೇಕಾದ್ರೆ ಖಂಡಿತ ಆಗುತ್ತೆ ಆದ್ರೆ ದೇವ್ರು ಮಾಡ್ತಾರ ಅಂದ್ರೆ ಮಾಡಲ್ಲ ರೀ ಆ ರೀತಿ ಮಾಡೋದ್ರಿಂದ ರಿಸಲ್ಟ್ ಇರೋದಿಲ್ಲ ಆ ಆ ರೀತಿ ಮಾಡೋದ್ರಿಂದ ಅವರ ಒಂದು ಎಫೆಕ್ಟ್ ಇರೋದಿಲ್ಲ ಬರೀ ಜಸ್ಟ್ ದೇವರದೊಂದು ಎಫೆಕ್ಟ್ ಆಗಿರುತ್ತೆ ಹೊರತು ಇಡೀ ಕುಲದ ಒಂದು ಎಫೆಕ್ಟ್ ಇರೋದಿಲ್ಲ ಇಲ್ಲಿ ಏನಾಗಿರುತ್ತೆ ಚೂಮಾತಾರೆ ಮ್ಯಾಜಿಕ್ ತರ ಮ್ಯಾಜಿಕ್ ತರ ದೇವ್ರು ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಪ್ರಿಯ ಸದರ ಮತ್ತು ಹತ್ರ ಅಂತ ಶಕ್ತಿ ಇದ್ರು ಕೂಡ ಅವ್ರು ಉಪಯೋಗಿಸೋದಿಲ್ಲ ಆ ಒಂದು ಶಕ್ತಿನ ಯಾವ್ದಕ್ ಅವ್ರು ಉಪಯೋಗಿಸ್ತಾರೆ ಅಂತ ನಾವ್ ನೋಡ್ಬೇಕಾದ್ರೆ ಮನುಷ್ಯನ ಒಂದು ಜ್ಞಾನನ ಅಭಿವೃದ್ಧಿ ಪಡಿಸೋದು ಪಾಪನ ತ ಒಂದು ವಿವೇಕ ಒಂದು ಜ್ಞಾನನ ದಯಪಾಲಿಸೋದು ಆ ಒಂದು ರಾಜ್ಯದಲ್ಲಿ ನೀತಿ ರಾಜ್ಯ ನಿಯಮಿತವಾದಂತ ಒಂದು ರಾಜ್ಯನ ಮಾಡ್ಬೇಕು ಅಂತ ಅಂದ್ರೆ ಈಗ ಜಸ್ಟ್ ಒಂದು ಉದಾಹರಣೆನು ಕೂಡ ನೋಡಿದ್ರ ಅದೇ ನೋಡಿದಿರಾ ಯಾರು ನೋಡಿರಲ್ಲ ಬಟ್ ಟಿವಿ ಫೋನ್ ಅಲ್ಲೆಲ್ಲ ನೋಡಿರ್ತೀರಾ ಅಲ್ವಾ ಎಷ್ಟು ಕ್ಲೀನ್ ಆಗಿರುತ್ತೆ ಅಲ್ವಾ ಅಮೇರಿಕ ಎಲ್ಲ ಓ ಯಾರು ಪಾಠ ಕೇಳ್ತಾ ಇದ್ರ ಅಲ್ವಾ ಎಲ್ರು ನೋಡಿ ಈಗ ಒಂದು ಬೇರೆ ಒಂದು ದೇಶದಲ್ಲಿ ಅಮೇರಿಕಾದಲ್ಲಿ ಈಗ ನೀವ್ ಬಿಸ್ಕೆಟ್ ತಿಂತೀರಾ ಬಿಸ್ಕೆಟ್ ತಿಂದ ಮೇಲೆ ಕವರ್ ನ ಅಲ್ಲೇ ರೋಡ್ ಅಲ್ಲೇ ಎಸರ್ಬಿಡ್ತೀರಾ ಡಸ್ಟ್ ಅಲ್ಲೆನ ಎಸದ್ರೆ ಏನಾಗುತ್ತೆ ಫೈನ್ ಹಾಕ್ತಾರೆ ಹಾಕಲ್ವಾ ನಿಮ್ಗೆ ಫೈನ್ ಹಾಕ್ತಾರೆ ಫೈನ್ ಹಾಕ್ತಾರೆ ಅದೇ ನಮ್ಮ ಭಾರತ ದೇಶದಲ್ಲು ಹಾ ನೀವ್ ಯಾವುದೇ ಒಂದ್ ಜಾಗದಲ್ಲಿ ಬೇಕಾದ್ರೆ ತಿನ್ಬಿಟ್ಟು ಕವರ್ ನಿಮ್ಗ ಯಾರ ಕೇಳ್ತಾರ ಕೇಳಲ್ಲ ಜಾಸ್ತಿ ಕಸ ಹಾಕಿದ್ರು ಯಾರು ಕೇಳಲ್ಲ ಅದೇ ತರಾನೇ ಪ್ರಿಯರೇ ಒಂದು ಮನುಷ್ಯನ ಒಂದು ಜ್ಞಾನ ಅಂದ್ರೆ ಆ ಒಂದು ಸನ್ನಿವೇಶನೇ ಇರೋ ತರ ಇಡೀ ಲೋಕದಲ್ಲಿ ನೋಡಿ ಗಲೀಜೇ ಇದ್ ಜಾಗದಲ್ಲಿ ಗಲೀಜ್ ಮಾಡ್ತಾರ ಮನುಷ್ಯರ ಮಾಡಲ್ಲ ಆದ್ರೆ ಅದೇ ಗಲೀಜ್ ಜಾಸ್ತಿ ಇದ್ದಾಗ ಅಯ್ಯೋ ನಮ್ದು ಇರ್ಲಿ ಅಂತ ಗಲೀಜು ಒಂಟೋಗ್ಬಿಡ್ತಾರ ಅದೇ ಪ್ರಕಾರ ಪ್ರಿಯ ಸೋದರ ಮತ್ತು ಸೋದರರೇ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇಡೀ ಭೂಮಂಡಲದಲ್ಲಿ ಅಂದ್ರೆ ಈಗ ನಾವು ವಾಸ ಮಾಡ್ತಿರುವಂತ ಈ ಒಂದು ಲೋಕದಲ್ಲೇನೆ ಆ ಒಂದು ಪಾಪಕ್ಕೆ ಪ್ರೇರೇಪಣೆ ಮಾಡುವಂತ ಒಂದು ಸನ್ನಿವೇಶಗಳೇ ಬರ್ದೇ ಇರೋ ತರ ಇರ್ದೇ ಇರೋ ತರಾನೆ ಮಾಡ್ಬಿಟ್ಟಿರ್ತಾರಂತೆ ಫಸ್ಟ್ ಫಸ್ಟ್ ತಿಂಗ್ ಮಾಡದೇ ಅದು ಆಗ ಏನಾಗತ್ತೆ ಅಂತಂದ್ರೆ ಪ್ರತಿ ಮನುಷ್ಯನಲ್ಲೂ ಏನಾಗತ್ತೆ ಅಂತಂದ್ರೆ ಒಂದು ಒಳ ಮನಸ್ಸು ದೇವರ ಒಂದು ಕನಿಕರನ ತಿಳ್ಕೊಳ್ಳುವಂತ ಒಂದು ಮನ ಒಳ್ಳೆ ಒಳ್ಳೆ ಮನಸ್ಸನ್ನ ಅವರು ವೃದ್ಧಿ ಪಡಿಸ್ಕೊತಾರೆ ಆ ಒಂದು ಪರಿಣಾಮ ಏನಾಗತ್ತೆ ಅಂತ ಅಂದ್ರೆ ಅವರು ಎರಡನೇ ಒಂದು ಮರಣಕ್ಕೆ ಹೋಗಿ ನಾಶ ಇರೋ ತರ ಅವರ ಒಂದು ಆಲೋಚನೆಗಳ ಬರುತ್ತೆ ಯಾಕೆ ಅಂತ ನಾವು ನೋಡ್ಬೇಕಂದ್ರೆ ಇಡೀ ಲೋಕದಲ್ಲಿ ಎರಡನೇ ಇಡೀ ಏನು ಒಂದು ಪೀಕ್ ಟೈಮ್ ಅಲ್ಲೇ ಮಾಡ್ಬಿಡ್ತಾರ ಇಲ್ಲ ಅಟ್ಲ ಅವ್ರಿ ಸಾವಿರ ವರ್ಷದ ಅಂತ್ಯ ಒಬ್ರಿಗು ಕೂಡ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಅವರ ಒಂದು ಸತ್ಯದ ಅನುಗುಣವಾಗಿ ಸೋದರ ಮತ್ತು ಸೋದರ ವರ್ಷ ಆಗಿರ್ಬೇಕಾದ್ರೆ ನಾವೀಗೆಲ್ಲ ತಿಂಕ್ ಮಾಡತಾರ ಅಯ್ಯೋ ನೂರ ಐವತ್ ವರ್ಷ ಆಗೋಯ್ತಲ್ಲ ಇನ್ ಬರಿಮೇನಿಂಗ್ ಹೇಳಿ ಎಂಟ್ನೂರ ಐವತ್ ವರ್ಷದಲ್ಲಿ ಎಸಕ್ಕರ್ ಸ್ತ್ರೀ ಏನ್ ಮಾಡ್ಬಿಡ್ತಾರೆ ಅಂತ ಅನ್ಕೊಳಕ್ ಹೋಗ್ಬಾರ್ದು ಈಗ್ಲೇ ಎಷ್ಟೋ ಒಂದು ಪಾಪಗಳನ್ನ ಮನುಷ್ಯ ಮಾಡಕ್ ಹೋಗ್ತಾ ಇಲ್ಲ ಕೆಲವು ಪಾಪಗಳನ್ನ ಮನುಷ್ಯರು ಮೊದ್ಲು ಒಂದ್ ಸ್ವಲ್ಪ ವರ್ಷದ ಹಿಂದ್ಗಡೆ ಒಂದು ಧಾರಾಕಾರವಾಗಿ ಮಾಡ್ತಾ ಇದ್ರು ಆದ್ರೆ ಈಗ ಮಾಡ್ತಾ ಇದಾರ ಈಗ ಮಾಡ್ತಾ ಇದ್ರ ಕೆಲವೊಂದು ಪಾಪಗಳನ್ನ ಮಾಡಕ್ ಇಲ್ಲ ಏನಕ್ಕೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಟೆಕ್ನಾಲಜಿಗಳನ್ನೆಲ್ಲ ಇಂಪ್ರೂವ್ ಆಗಿದೆ ಸಿ ಸಿ ಟಿವಿ ಕ್ಯಾಮರಾಸ್ ಗಳೆಲ್ಲ ಇದೆ ಏನಾದ್ರು ತಪ್ಪ ಮಾಡ್ಬಿಟ್ರೆ ಸಿ ಸಿಟಿವಿ ಕ್ಯಾಮರಾ ಫೋಟೇಜಸ್ ಗಳು ಈ ರೀತಿ ಏನಾದ್ರು ಒಂದು ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳ ಮುಖಾಂತರ ನನ್ನ ಪಾಪ ಬಹಿರಂಗಕ್ಕೆ ಬಂದ್ಬಿಡುತ್ತಲ್ಲ ಅಂತ ಅನ್ಬಿಟ್ಟೆ ಕೆಲವು ಮನುಷ್ಯ ಏನ್ ಮಾಡ್ತಾರೆ ಪಾಪ ಮಾಡಕ್ ಹೋಗಲ್ಲ ಅದೇ ತರಾನೇ ಕೃಷ್ಣ ಒಂದು ರಾಜ್ಯದಲ್ಲಿ ಕೂಡ ಆಟೋಮೆಟಿಕ್ ಆಗಿ ಅಂದ್ರೆ ಆ ಮ್ಯಾಜಿಕ್ ಅಲ್ಲ ಮನ ಮನೋಜ್ಞಾನದ ಒಂದು ರೀತಿಯಲ್ಲಿ ಅಂದ್ರೆ ತಪ್ಪಾದಂತ ಒಂದು ಮಾರ್ಗಕ್ಕೆ ಹೋಗದಿರೋ ಸನ್ನಿವೇಶಕ್ಕೆ ಮನುಷ್ಯನೇ ಒಳ ಬೀಳ್ತಾರೆ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಸೈತಾನನ ಒಂದು ಆಳ್ವಿಕೆ ನಡೆಯೋದಕ್ಕೆ ಸಾಧ್ಯನೇ ಇರೋದಿಲ್ಲ ಆ ರೀತಿಯಲ್ಲಿ ಸೈತಾನ ದೇವರು ಬಂಧಿಸಿರ್ತಾರ ಹಾಗೆರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ ಇಷ್ಟೆಲ್ಲಾ ಅವಕಾಶ ಕೊಟ್ರೂ ಕೂಡ ಸಾವಿರ ವರ್ಷ ತೀರ ಆದ ನಂತರ ಸೈತಾನ ಬಿಡುಗಡೆ ಆದ್ಮೇಲೆ ಮತ್ತೆ ಸೈತನ ಒಂದು ದುರ್ಬಲತೆ ಮತ್ತೆ ಬಲಹೀನವಾದಂತ ಒಂದು ಸನ್ನಿವೇಶಕ್ಕೆ ಒಳ ಬಿಡುವಂತ ಮಕ್ಕಳನ್ನ ಮಾವರ್ನು ಮತ್ತೆ ಅವ್ರನು ಕೂಡ ಸಂಪೂರ್ಣವಾಗಿ ನಾಶ ಮಾಡ್ಬೊಡ್ತಾರಂತೆ ಪ್ರಿಯ ಸೋದರ ಮತ್ತು ಸೋದರ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಮತ್ತೆ ಇನ್ನೊಂದು ಅವಕಾಶ ಕೊಟ್ಟು ಏನು ಪ್ರಯೋಜನ ಇಲ್ಲ ನೋಡಿ ಇಲ್ಲೂ ಕೂಡ ಒಂದು ಉದಾಹರಣೆ ಕೊಟ್ರು ಏದೇನ್ ತೋಟದಲ್ಲಿ ಇರುವಂತ ಒಂದು ಸನ್ನಿವೇಶನ ಉದಾಹರಣೆ ಹೇಳ್ತಾ ಇದಾರೆ ನಮ್ಮ ಸೋದರ ಹಿರಿಯ ಸೋದರ ಅಂತ ರಜನ್ ಹೋದರೂ ನೋಡಿ ಏದೇನ್ ತೋಟದಲ್ಲೂ ಕೂಡ ಹೇಗಿತ್ತು ಒಂದೊಳ್ಳೆ ಎನ್ವಾರ್ನಮೆಂಟ್ ಒಂದೊಳ್ಳೆ ಪ್ರಕೃತಿ ಒಳ್ಳೆ ಪ್ರಾಣಿ ಪಶು ಪಕ್ಷಿಗಳೆಲ್ಲಾ ಇದ್ರು ಫ್ರೆಂಡ್ಲಿ ಆಗಿತ್ತು ಅದಮ್ಮ ಮತ್ತೆ ಅವಳು ಇಬ್ಬರೇ ಇದ್ರು ರೀ ಆ ಲೂಸಿಫರ್ ಬರುವ ಏನ್ ಮಾಡುವ ಅಂತಂದ್ರೆ ಈ ರೀತಿ ನಾಶ ಮಾಡ್ಬೇಕಲ್ಲ ಅಂತ ಅನ್ಕೊಂಡ್ ನಾಶ ಮಾಡ್ದ ಸಪೋಸ್ ಏನಾದ್ರು ಲೂಸಿಫರ್ ಬರ್ದೇ ಹೋಗಿದ್ರೆ ಅವ್ರಿಬ್ರು ಹೇಗಿರ್ತಿದ್ರು ಚೆನ್ನಾಗೇ ಇರ್ತಿದ್ರು ಅವ್ರ ಸಂತತಿ ಉಡ್ತಿತ್ತು ಅವ್ರ ಮಕ್ಳು ಚೆನ್ನಾಗಿರ್ತಿದ್ರು ಎಲ್ರು ಚೆನ್ನಾಗಿರ್ತಿದ್ರೆ ಇರ್ಲಿಲ್ವಾ ಲೂಸಿಫರ್ ಎಂಟ್ರಿ ಆಗದೆ ಹೋಗಿದ್ರೆ ಹ

ಆ ನೀವೆಲ್ಲ ಆದಾಮ ಅವಳು ಮಕ್ಳೇ ಆಗಿ ಲೂಸಿಫರೇ ಇಲ್ಲ ಆಗ ನೀವೆಲ್ಲ ಹೇಗಿರ್ತಿದ್ರಿ ಇದನ್ ತೋಟದಲ್ಲಿ ಆರಾಮಾಗಿ ಸಿಂಹ ಹುಲಿ ಕರಡಿಗಳ ಜೊತೆ ಚೆನ್ನಾಗಿ ಆ ಮೂಲ ತಂದೆ ಆಗಿರೋಂತ ಆದಮ ಅವಳ ಜೊತೆ ಇದ್ಕೊಂಡು ಸಾವಿರ ವರ್ಷ ಆದ್ರೂ ಕೂಡ ನಿಮ್ಗೆ ಆಯಸ್ಸತ್ತಿರಲ್ಲ ಆಯಸ್ ಚೆನ್ನಾಗಿರ್ಬೋದಾಗಿತ್ತಲ್ವಾ ಅದೇ ತರಾನೇ ಸೇಮ್ ಸಿಚುವೇಶನ್ ಆದ್ರೆ ಪ್ಯಾರಲಲ್ ಆಗಿರತ್ತೆ ಅಂದ್ರೆ ಸಾವಿರ ವರ್ಷದವರೆಗೂ ಏನಿರಲ್ಲ ಹಂಡ್ರೆಡ್ ಇಯರ್ಸ್ ಕೊಟ್ಟಿರ್ತಾರೆ ಅಷ್ಟೇ ಏನಕ್ಕೆ ಅಂತ ನಾವ್ ನೋಡ್ಬೇಕಾದ್ರೆ ಒಂದು ನಾಲ್ಕು ನಾಕು ಒಂದು ಟ್ರಿಲಿಯನ್ ಆಫ್ ಬಿಲಿಯನ್ ಆಫ್ ಪೀಪಲ್ಸ್ ಪುನರುತ್ಥಾನ ಬಂದಾಗ ಪ್ರಿಯ ಸೋದರ ಮತ್ತು ಸಹೋದರಿಯ ಒಂದು ಸರ್ಕಂಫರೆನ್ಸ್ ಅಂತ ಒಂದಿರುತ್ತೆ ಅಂದ್ರೆ ಒಂದು ಕಾಲ ಕ್ರಮಣೆಗಳು ಅಂತ ಒಂದಿರುತ್ತೆ ಆ ಒಂದೊಂದು ಟೈಮ್ ಪೀರಿಯಡ್ ಅಲ್ಲಿ ಅಷ್ಟಷ್ಟೇ ಅವ್ರಿಗೆ ಆಯಸ್ಸನ್ನ ದೇವರು ನಿಗಿ ನಿಗ್ರತೆ ಅಂದ್ರೆ ಅವರು ಇನ್ನು ಹೆಚ್ಚಾಗಿ ದೇವರು ಆಕೆನ ಕೇಳಿ ಇನ್ನು ಪರಿಪೂರ್ಣತೆಗೆ ಬರ್ತಾನೆ ಇದ್ರು ಅಂತ ಅಂತ ನಾವು ನೋಡ್ಬೇಕಾದ್ರೆ ಎಕ್ಸಾಂಪಲ್ ಪ್ರತಿ ಅನ್ನು ನೂರಕ್ಕೆ ನೂರು ನೂರಕ್ಕೆ ನೂರು ತೆಗಿತಾನೆ ಇದ್ರು ಅಂದ್ರೆ ಅವ್ರಿಗೆ ಇನ್ನೂ ಅವಕಾಶಗಳನ್ನ ಜಾಸ್ತಿ ಕೊಡ್ತಾನೆ ಇರ್ತಾರೆ ಪ್ರತಿಯೊಂದು ಎಕ್ಸಾಮ್ ಎಕ್ಸಾಂಬಲ್ ನೂರಕ್ಕೆ ಸೊನ್ನೆ ಆ ಸೊನ್ನೆ ಸೊನ್ನೆ ತೆಗಿತಾನೆ ಇದ್ರು ಅಂತಂದ್ರೆ ಅವ್ರಿಗೆ ಅವಕಾಶ ಇಲ್ಲ ಅವ್ರನ್ನ ತೆಗೆದ್ಬಿಟ್ಟು ಎರಡನೇ ಮರಣಕ್ಕೆ ಹಾಕ್ಬಿಡೋದು ಇದನ್ನೇ ನಮ್ಗೆ ತಿಳಿಸ್ತಾ ಇರೋದು ಇನ್ನೊಂದು ಪ್ಯಾರ ನಾವು ರೀಡ್ ಮಾಡೋದ ಇನ್ನೊಂದು ಪ್ಯಾರ ತುಂಬಾ ಒಳ್ಳೆ ಒಂದು ಪ್ಯಾರ ನೆಕ್ಸ್ಟ್ ಪ್ಯಾರ ಓದ್ಬೇಕಾಗಿ ಕೇಳ್ಕೊಳ್ತೇನೆ ಪಾಪಗಳ ಕ್ಷಮಾಪಣೆ ಯಾರ ವಿರುದ್ಧವಾಗಿ ಆಜ್ಞೆ ಮಿರೋಣವಾಗುತ್ತದೆಯೋ ಕೇವಲ ಅವರಿಗೆ ಆ ಒಂದು ಪಾಪವನ್ನು ಕ್ಷಮಿಸಲು ಸಾಧ್ಯವೆಂಬುವ ವಿಚಾರವನ್ನು ಪ್ರತಿಪಾದಿಸುವರೆಂಬಂತೆ ಶಾಸ್ತ್ರಿಗಳನ್ನು ನಮ್ಮ ಪಾಠದಲ್ಲಿ ಪ್ರತಿನಿಧಿಸಲಾಗಿದೆ ಆ ಎಂಬುವವರು ಆ ಎಂಬುವವರಿಗೆ ವಿರೋಧವಾಗಿ ಒಂದು ತಪ್ಪನ್ನು ಮಾಡಿದರೆ ಅದನ್ನು ಕ್ಷಮಿಸುವ ಅಧಿಕಾರವು ಈ ಎಂಬುವವರಿಗೆ ಇರುವುದಿಲ್ಲ ಆ ಎಂಬುವವರಿಗೆ ಮಾತ್ರ ಮನನೊಂದವನೆಂದು ಭಾವಿಸಿಕೊಳ್ಳುವ ಹಕ್ಕನ್ನು ಹೊಂದಿದವನಾಗಿರಲು ಅವನೊಬ್ಬನಿಗೆ ಅದನ್ನು ಕ್ಷಮಿಸಲು ಸಾಧ್ಯವಿರುವುದು ಸರಿಯಾದ ರೀತಿಯಲ್ಲಿ ವಿವೇಚಿಸುವವರಾಗಿದ್ದರು ನಾವು ಕಮಲಮ್ಮ ಸಿಸ್ಟರ್ ಶ್ರೀಕಾಂತ್ ಬ್ರದರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಬಸವರಾಜ್ ನಾವು ಒಂದು ಸಮಯದಲ್ಲಿ ವೈಯಕ್ತಿಕವಾಗಿ ಮತ್ತೊಬ್ಬರ ಹಕ್ಕು ಬಾಧ್ಯತೆಗಳಿಗೆ ವಿರೋಧವಾಗಿ ತಪ್ಪನ್ನು ಮಾಡುವವರಾಗಿದ್ದು ಮತ್ತು ಹೀಗೆ ಮತ್ತೊಬ್ಬರಿಗೆ ವಿರುದ್ಧವಾಗಿ ಪಾಪ ಮಾಡಿ ಮತ್ತೊಬ್ಬರಿಂದ ಕ್ಷಮೆಯನ್ನು ಕೇಳಿಕೊಂಡವರಾಗಿದ್ದಾಗ್ಯೂ ಪಾಪಗಳೆಲ್ಲವೂ ಪ್ರಥಮವಾಗಿ ದೇವರಿಗೆ ವಿರೋಧವಾಗಿದ್ದು ಅವು ದೇವರ ನೀತಿ ವಿಧಿಯ ಉಲ್ಲಂಘನೆ ಆಗಿರುವುದು ನೀತಿಗೆ ವಿರುದ್ಧವಾದದೆಲ್ಲವೂ ಪಾಪವಾಗಿದ್ದು ಅವು ದೇವರಿಗೆ ವಿರುದ್ಧವಾಗಿ ಅಂದರೆ ಆತನ ನಿಯಮಗಳಿಗೆ ವಿರುದ್ಧವಾಗಿ ಮಾಡಿದ್ದವಾಗಿರುವುದು ಕೇವಲ ಆತನೊಬ್ಬನೇ ಸರಿ ತಪ್ಪುಗಳ ಅಳತೆ ಮಟ್ಟವನ್ನು ನೇಮಿಸಿದತನಾಗಿದ್ದು ಅದರ ಮೂಲಕವಾಗಿಯೇ ತನ್ನ ಸೃಷ್ಟಿಯ ಗುಣಮಟ್ಟಗಳನ್ನು ಅಳೆದು ನಿರ್ಧರಿಸುವವನು ಆಗಿರುವ ದೇವನೊಬ್ಬನೇ ನ್ಯಾಯಾಧಿಪತಿ ಆಗಿರುವನು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಕೊನೆಯದಾಗಿ ಒಂದು ಸನ್ನಿವೇಶದಲ್ಲಿ ನಮ್ಗೆ ಹೇಳ್ತಾ ಇರೋದೇನು ಅಂತ ನಾವು ನೋಡ್ಬೇಕಾದ್ರೆ ಪಾಪಗಳನ್ನ ಕ್ಷಮಿಸೋದು ಕ್ಷಮಿಸೋದ್ರ ಬಗ್ಗೆ ಯಾವ ರೀತಿ ಒಂದು ಜ್ಞಾನನ ನಾವು ತಿಳ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರ ಪಾಪನ ಕ್ಷಮಿಸೋದು ಅನ್ನೋದು ಇದೆಯಲ್ಲ ಅದು ತುಂಬಾ ಒಳ್ಳೆ ಒಂದು ಕರ್ತವ್ಯ ಅಂತೆ ಆ ನೋವತ್ತೆ ಮತ್ತೆ ವ್ಯಕ್ತಿ ಮತ್ತೆ ಆ ಆ ಆ ಒಂದೆರಡು ಒಬ್ಬ ವ್ಯಕ್ತಿಗೆ ಪಾಪ ಮಾಡಿ ಇಬ್ರು ಕೂಡ ಅನ್ಬಿರ್ತಾರೆ ಆದ್ರೆ ವ್ಯಕ್ತಿ ಅಯ್ಯೋ ಈ ರೀತಿ ಎಲ್ಲ ಅಕ್ತಿಗಳಿಗೆ ಬಿರುಗುನ ಸಂತಾಪನ ಕೊಟ್ಟು ಇನ್ನು ಹೆಚ್ಚಾಗಿ ಈ ಒಂದು ತಿಳಿಸ್ಕೊಳ್ಳೋದು ತುಂಬಾ ಸೂಕ್ತ ಒಳ್ಳೇದು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ ಇಲ್ಲಿ ನಾವು ಒಂದು ವಾಕ್ಯನ ನಾವು ಧ್ಯಾನದಲ್ಲಿ ಇಡ್ಕೋಬಹುದು ಆ ಬೈಬಲ್ ಅಲ್ಲಿ ಒಂದು ವಾಕ್ಯನ ನಮ್ಗೆ ತಿಳಿಸ್ತಾರೆ ಒಬ್ಬ ಸೋ ಆತನು ತಪ್ಪು ಕೂಡ ತಪ್ಪು ಮಾಡಿ ನಾವು ಹೇಳ್ತೇನೆ ಆ ಒಂದು ತಪ್ಪನ್ನ ನಾವು ಕ್ಷಮಿಸಿ ಆತನ ಒಳ್ಳೆ ಅಂದ್ರೆ ಏನರ್ಥ ಅಂತಂದ್ರೆ ಅವನು ತಪ್ಪು ಮಾಡಿದ್ರು ಕೂಡ ಆತನ ಸಹೋದರ ಹೇಳ್ಬೇಕಾದ್ರೆ ಸಹೋದರ ಸಹದ್ರು ಕೂಡ ಇನ್ಕ್ಲೂಡ್ ಅವರ

ಈ ಒಂದು ಮುಂದಿನ ವಾರ ನಾವು ಕಂಟಿನ್ಯೂ ಮಾಡೋಣ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ ಸೊ ಕೊನೆದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ಕೊನೆ ಒಂದು ಪ್ರಾರ್ಥನೆ ನಮ್ಮ ಸೋದರಾದಂತ ಶ್ರೀಕಾಂತ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್ ಅದೇ ರೀತಿ ಕಮಲಮ್ಮ ಸಿಸ್ಟರ್ ರೆಕಾರ್ಡಿಂಗ್ ನ ಆಫ್ ಮಾಡಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಪರಲೋಕದಲ್ಲಿ ಇರುವ ನಮ್ಮ ಜೀವಳ ತಂದೆ ಈ ಸಂಜೆ ವೇಳೆಗೆ ಆಗಿಸ್ತಾ ಹೋತರಪ್ಪ ದೇವ್ರೆ ಅಪ್ಪ ಇಲ್ಲಿವರೆಗೂ ಸೋದರ ಮೂಲಕ ಸ್ತೋತ್ರ ಹೋತೇವ್ರೆ ಅಪ್ಪ ಆ ತಂದೆ ಅಂದ್ರೆ ನಿಮ್ಮ ಕೃಪಾಯಿಂದ ದೇವ್ರೆ ಎಲ್ಲಾ ಶುದ್ಧ ಕೇಳುವಂತದೇವ್ರಿ ನಿನ್ನೂಪಾಯಿ ಹೆಚ್ಚಾಗಿ ಬೆಳೆ ಎಲ್ಲಾ ಸೋದರ ದೇವ್ರೆ ಹೆಚ್ಚಾಗಿ ಬಲಪಡಿಸ್ರಪ್ಪ ಇನ್ನೊಂದು ವಾಕ್ಯಗಳು ಕೇಳಿದ್ರಂತ ನಡ್ಕೊಳ್ಳಿ ಕೃಪೆ ಮಾಡ್ರಪ್ಪ ಎಲ್ಲರನ್ನು ಶೋಮಿ ದೇವ್ರೆ ಅಪ ಒಂದು ಮಾರ್ಗದಲ್ಲಿ ಜೀವಿಸ್ಲಿಕ್ಕೆ ಕೃಪೆ ಮಾಡಿದಿವ್ರಿ ಈಗೊಂದು ಸಂಜೆ ಬೆಳೀದಿವ್ರಿ ಕೇಳಿದಂತ ವಾಕ್ಯಗಳನ್ನ ಹೃದಯ ಇಟ್ಕೊಂಡು ಅದರಂತೆ ನಡ್ಕೊಳ್ಳುವಂತೆ ಕೃಪೆ ಮಾಡ್ರಿ ಅಪ್ಪ ಹಾಗೆ ಸಹೋದರನೂ ಸ್ವಾಮಿ ಇನ್ನೇ ಹೆಚ್ಚಾಗಿ ಎಲ್ಲರನ್ನು ಬಲಪಡಿಸ್ರಿ ವಾಕ್ಯಂತ ಸೋದರನ್ನ ಆಶೀರ್ವದಿಸ್ರಪ್ಪ ಇನ್ನೂ ಕೃಪೆಯ ತುಂಬಿದೇವ್ರಿ ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವಸ್ರಿ ದೇವರೇ ಯಾವ ಸಮಸ್ಯೆಗಳು ಬರದಾಗಿದೇವ್ರಿ ಇನ್ನೂ ಕೃಪೆಯಿಂದ ಇನ್ನೇ ಹೆಚ್ಚಾಗಿ ಬೆಳೆದು ಅಪ್ಪ ಕರ್ತಾನೆ ಮುಂದಿನ ಓಟವನ್ನು ಮುಗಿಸಿ ದೇವರಲ್ಲಿ ಹೆಚ್ಚಾಗಿ ಬೆಳಿಲಿಕ್ಕೆ ಕೃಪೆ ಮಾಡ್ರಪ್ಪ

मंगला मै सिस्टर थैंक यू ब्रदर नीलेश नमस्ते नमस्ते हेलो मिस्टर वॉइस तुम ब्रेक आता इधर नेटवर्क आ प्लीज बहुत शांत आवाज से नमस्ते करते हो आओ दोस्त इतनी कमी